ಆತ್ಮೀಯ ಸುಸಂಸ್ಕೃತ ನಮ್ಮ ವಿಡಿಯೋ ವೀಕ್ಷಕರು ಎಲ್ಲರ ಉದ್ಗಾರ ಒಂದೇ ಆಗಿರೋದು ಏನು ಅಂದರೆ ಸರ್, ನೀವು ಇದುವರೆಗೂ 510 ಮಾಡಿದ್ದೀರ, ಅದರಲ್ಲಿ ಸಾಡೆ ಸಾತಿ ಸಂವತ್ಸರಗಳ ವಿಚಾರ, ಪಂಚಾಂಗದ ವಿಚಾರ, ಶನಿದೇವ್ರ ವಿಚಾರ, ಎಲ್ಲನೂ 27 ನಕ್ಷತ್ರಗಳು ಎಲ್ಲೋ ನಮ್ಮ ನಿತ್ಯ ಜೀವನಕ್ಕೆ ನಮಗೆಲ್ರಿಗೂ ನಮ್ಮ ಮನೆ ಅವ್ರ ಮನೇಲಿ ಒಬ್ಬರ ಮನೇಲಿ 7 ಜನ ಇದ್ದಾರಂತೆ ಅಂತ ಹೇಳಿದ್ರು. ಅಂದರೆ ಅವ್ರ ತಂದೆ ತಾಯಿ ಏ ಮಕ್ಕಳು ಎಲ್ಲರೂ, ಅವಾಗ ನಮ್ಮಲ್ಲಿ ಒಬ್ಬೊಬ್ರದ್ದು ಒಂದೊಂದು ನಕ್ಷತ್ರ, ಒಬ್ಬೊಬ್ಬರು ಒಂದೊಂದು ರಾಶಿ. ನಾವೆಲ್ಲ ನೀವು ಹೇಳ್ತಾ ಇದ್ದರೆ ನಮ್ಮದು ಯಾವಾಗ ಬರುತ್ತೆ, ನಮ್ಮದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದು ಸರ್. ಅದ್ರ ಬಗ್ಗೆ ಗುಣಲಕ್ಷಣಗಳೇನು ಯಾವ ನನಗೆ ಭಾಳ, ನಮಗೆ ನೀವು ನಮ್ಮ ಮನೆಗೆ ಬಂದು ಎಲ್ರಿಗೂ ನಮ್ಮ ಕೈ ಅಥವಾ ನಮ್ಮ ಇದನ್ನು ಜಾತಕ ನೋಡಿ ಹೇಳ್ತಿದ್ದೀರೇನೋ ಅಂತ ಅನ್ನೋ ಭಾವನೆ ಬಂತು ಅಂತ ಒಬ್ರು ಹೇಳಿದ್ರು. ಅದರಿಂದ ಒಂದು ಫ್ಯಾಮಿಲಿಯವ್ರಿಗೆ ಇದು ಏನು, ಅದು ದೊಡ್ಡ ಒಂದು ಡಾಕ್ಟರ್ ಕುಟುಂಬ, ಅದು ಅವ್ರಿಗಿಷ್ಟೆಲ್ಲ ಆಸಕ್ತಿ ಇದೆ ಅಂದಾಗ ಇದು ನನಗೊಂದು ಟೆಸ್ಟ್ ಡೋಸ್ ಇದ್ದಾಗೆ ಎಷ್ಟು ರೀತಿ ಜನಗಳಿಗೆ ಇದು ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ, ಅದೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಆ ದೃಷ್ಟಿಯಿಂದ ನಾನು ಇಂದಿನ ಒಂದು ಸಂಚಿಕೆಯಲ್ಲಿ ನಮ್ಮ ನವಗ್ರಹ ವೃಕ್ಷಗಳ ಬಗ್ಗೆ ಹೇಳಿದೆ. ಅದರಿಂದ ಸಸ್ಯಗಳೇನು ಮಾಡಿತ್ತು ಪಾಪ, ದೊಡ್ಡ ಮರಗಳ ಬಗ್ಗೆ ಪಂಚವಟಿ ಇತ್ಯಾದಿಗಳ ಬಗ್ಗೆ ಹೇಳಿದೆ, ಸಸ್ಯಗಳ ಬಗ್ಗೆನೂ ಒಂದು ಕೊಂಚ ತಿಳ್ಕೊಳ್ಳೋಣ. ಇದು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಹೊರಬರ್ತಿರ್ತಕ್ಕಂಥ 512 ಮಹಾಸಂಚಿಕೆ. 512 ಈ ಮಹಾಸಂಚಿಕೆಯಲ್ಲಿ ಒಂದು ಸ್ವಲ್ಪ ಸಸ್ಯಗಳ ಬಗ್ಗೆ, ಅದಕ್ಕೆ ಒಂದು ಫಿಲಾಸಫಿಕಲ್ ಆಗಿ ಒಂದು ಆಧ್ಯಾತ್ಮದ ಲೇಪನ ಮಾಡಿದಾಗ ನಮ್ಗೆ ಆಧ್ಯಾತ್ಮನೂ ಗೊತ್ತಾಗುತ್ತೆ, ಆಮೇಲೆ ಕಣ್ಣಿಂದ ನೋಡ್ತಕ್ಕಂಥ ಸಸ್ಯಗಳನ್ನು ನೋಡೋದಾಗುತ್ತೆ. ಅದನ್ನ ಆ ಸಸ್ಯ ವನಗಳ ಬಗ್ಗೆ ತಿಳ್ಕೊಂಡು, ಅದು ಕಾಡಿನ ಬಗ್ಗೆ ಆಯಿತು, ವನಗಳು ಅದು ಆಧ್ಯಾತ್ಮಿಕ ಮಹತ್ವದ ಒಂದು ಸಸ್ಯ ವನಗಳ ವಿಚಾರ. ಇದು ನಾವು ನಿತ್ಯ ಜೀವನದಲ್ಲಿ ಗಿಡಗಳನ್ನು ನೋಡ್ತಾ ಇದ್ದಾಗ ಅಲ್ಲಿ ನಾವು ಕಾಣೋದು ನಮಗೆ ಹೂವು ಕಾಣುತ್ತೆ, ಹೂವು ಎಲೆ ಹಣ್ಣುಗಳ ಭಾರವನ್ನು ಸಸ್ಯಗಳು ಹೊರುತ್ತವೆ. ಬೇಸಿಗೆಯ ಬೇಗೆಯನ್ನು ಚಳಿಯ ಬಾಧೆಯನ್ನು ಕೂಡ ಪಾಪ ಸಹಿಸುತ್ತವೆ. ಬೇರೆಯವರ ಸುಖಕ್ಕಾಗಿ ಫಲಂತಿ ವೃಕ್ಷ ಅಂತ, ಬೇರೆಯವರ ಒಂದು ಸುಖಕ್ಕಾಗಿ ತನ್ನ ಶರೀರವನ್ನು ಅರ್ಪಿಸಿಕೊಳ್ಳುತ್ತದೆ ಸಸ್ಯಗಳು. ಇಂತಹ ದಾನವೀರನಾದ ವೃಕ್ಷಕ್ಕೆ ನಮಸ್ಕಾರ. ಅದಕ್ಕೆ ಒಂದು ಶ್ಲೋಕ ಇದೆ, ಏನಪ್ಪ ಅಂದರೆ, ವೃಕ್ಷಾಂಶ್ ಬಿತ್ವ ಪಶೂನ್ ಹತ್ವ ಕೃತ್ವ ರುದಿರ ಪರ್ದಮಂ ಯದ್ಯೇವ ಗಮ್ಯತೆ ಸ್ವರ್ಗೇ ನರಕಃ ಕೇನ ಗಮ್ಯತೆ. ಇದು ಪಂಚತಂತ್ರದ ಒಂದು ಶ್ಲೋಕ. ಮರಗಳನ್ನು ಕಡಿದು ಪ್ರಾಣಿಗಳನ್ನು ಕೊಂದು ರಕ್ತದ ಕೆಸರು ಹರಿಸಿ ಸ್ವರ್ಗ ಪಡೆಯುವನೆಂದರೆ ನರಕಕ್ಕೆ ಹೋಗೋರು ಯಾರು? ಇದು ಇಲ್ಲಿಯ ಪ್ರಶ್ನೆಯಾಗಿದ್ದು, ಮರಗಳನ್ನು ಕಡಿಯುವುದು ಮಹಾ ಪಾಪವೆಂಬ ಆಶಯ ಇಲ್ಲಿ ಸೊಗಸಾಗಿ ಬಿಂಬಿಸಲಾಗಿದೆ ಈ ಶ್ಲೋಕದಲ್ಲಿ, ಪಂಚತಂತ್ರದ ಶ್ಲೋಕದಲ್ಲಿ. ನಿತ್ಯ ನಮಸ್ಕರಿಸಲುವ ನಾವು ಅಶ್ವತ್ಥಕ್ಷನು ನಮ್ಮ ನಾಡಿನ ಹಳ್ಳಿಗಳಲ್ಲಿ ದೇವಾಲಯದ ಪರಿಸರಗಳಲ್ಲಿ ನೆಟ್ಟು ಬೆಳೆಸುತ್ತಾರೆ. ಉಪನಯನ ಮತ್ತು ವಿವಾಹಗಳನ್ನು ಮಾಡಿ ಸಂತೋಷ ಪಡುತ್ತಿದ್ದರು. ಇದಲ್ಲದನ್ನೇ ಬುದ್ಧನಿಗೆ ಜ್ಞಾನೋದಯವಾದಂತಹದ್ದು ಬುದ್ಧಗಯೆ ಬೋಧಿ ವೃಕ್ಷದ ಕೆಳಗೆ ಅನೇಕ ತಪಸ್ವಿಗಳ ಆಶ್ರಯಸ್ಥಾನ ಅಶ್ವತ್ಥ ಮರವಾಗಿತ್ತು. ಮರವು ಜೀವನದ ಒಂದು ಅವಿಭಾಜ್ಯವಾದ ಅಂಗ, ಪರಿಸರ ಬದುಕಿನ ಉಸಿರು. ಪರಿಸರೋ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ ಅಂದಿಗೆ ಪರಿಸರೋ ರಕ್ಷತಿ ರಕ್ಷಿತ ಎನ್ನುತ್ತಾ ಪೂಜೆಗಳು. ಇದರಲ್ಲಿ ಹೊಂಗೆ, ಅರಳಿ, ಕದಂಬ ಇವೆಲ್ಲ ಮರಗಳು ಮುಂತಾದ ಮರ, ಇದಲ್ಲದೆ ಆಲ, ಶಮಿ, ಬೇವು ಮುಂತಾದ ಮರಗಳು ಕುಲದೇವತೆಗಳೆಂಬ ಹೆಸರಿನಲ್ಲಿ ಮಂಗಳ ಕಾರ್ಯದಲ್ಲಿ ಸ್ಥಾನ ಪಡೆದು ವನದೇವತೆ ಆರಾಧನೆಯನ್ನು ಮಾಡುತ್ತಿದ್ದರು. ಆದಿ ತೀರ್ಥಂಕರಿಗೆ ಜ್ಞಾನೋದಯವಾದುದು ವಟ ವೃಕ್ಷವೊಂದರ ಬುಡದಲ್ಲಿ. ಜೀವವಾಹಿಗಳಾದ ವೃಕ್ಷಗಳನ್ನು ನಾಶ ಮಾಡಬಾರದೆಂಬ ವ್ರತ ಜೈನರದ್ದು. ಪಂಚಾಮ್ರೋರೂಪಿ ನರಕಂ ನ ಯಾತಿ, ಅಂದರೆ ಕನಿಷ್ಠ 5 ಮಾವಿನ ಗಿಡ ನೆಟ್ಟರೆ ನರಕಕ್ಕೆ ಹೋಗುವುದಿಲ್ಲ ಎಂಬುದು ಪ್ರಾಚೀನರ ಒಂದು ದೃಢವಾದ ನಂಬಿಕೆಯಾಗಿತ್ತು.
ಭಗವಾನ್ ಬುದ್ಧ ಪ್ರತಿಯೊಬ್ಬ ಗೃಹಸ್ಥನು ಕೆಲವು ಸಸಿಗಳನ್ನು ನೆಟ್ಟು 5 ವರ್ಷಗಳ ಕಾಲ ಮಗುವಿನಂತೆ ಸಂರಕ್ಷಿಸಲು ಕರೆಯುತ್ತಿದ್ದಾರೆ. ಹಿಂದಿನ ಕಾಲದ ಅರಸರು ಮಾಡಿದ ಪುಣ್ಯ ಕಾರ್ಯಗಳಲ್ಲಿ ಮರಗಳನ್ನು ನೆಡುವುದು ಒಂದಾಗಿತ್ತು. ಅಶೋಕ ಸಾಮ್ರಾಟನು ಮಾರ್ಗದಲ್ಲಿ ಮರಗಳನ್ನು ಬೆಳೆಸಿದ್ದನು. ನಾವು ಇದನ್ನೆಲ್ಲ ಚರಿತ್ರೆಗಳಲ್ಲಿ ನೋಡ್ಕೊಂಡಿದ್ದೀವಿ. ಬೆಳೆಸಿದ್ದ ಚಾಣಕ್ಯ ರಸ್ತೆಯಂಚಿನಲ್ಲಿ ಇತರೆಡೆ ಮರಗಳನ್ನು ಬೆಳೆಸಬೇಕು, ರಾಜರು ಮರಗಳನ್ನು ಬೆಳೆಸುವುದು ಅವರ ಕರ್ತವ್ಯ ಎಂದು ಸಾರಿದ್ದಾನೆ. ವರಾಹಮೀರ ಸಾಲು ಮರ ನೆಡಬೇಕು ಎಂದಿದ್ದಾನೆ. ಕಾಲೇ ವರ್ಷತ ಪರ್ಜನ್ಯ ಪೃಥಿವಿ ಸಸ್ಯಶಾಲಿನಿ, ಕಾಲಕಾಲಕ್ಕೆ ಮಳೆ ಬರಲಿ, ಭೂಮಂಡಲ ಸಸ್ಯ ಸಂಪದತ್ತೆ, ಅದರಲ್ಲಿ ದತ್ತೇ ಬರಂ ಕುಸುಮಪತ್ರ ಫಲಾನಿ ಫಲಾವಲೀನಾಂ ಘರ್ಮವೃಥಾಂ ವಹತಿ ಶೀತಭವಾಂ ರುಜುಂಚ ಯೋ ದೇಹಮರ್ಪತಿ ಚಾನ್ಯಸ್ ಸುಖಸ್ಯ ಹೇತೋ ತಸ್ಮೈ ವದನ್ ವದಾನ್ಯ ಗುರವೇ ತರವೇ ನಮೋಸ್ತು. ಇದೊಂದು ಭಾಮಿನಿಯ ವಿಲಾಸದ ಜಗನ್ನಾಥ ಕವಿಯ ಒಂದು ಉಕ್ತಿ. ಇದು ಅಂದರೆ ಅರ್ಥ ಏನು ಅಂದರೆ, ಸಸ್ಯ ಸಂಪತ್ತಿನಿಂದ ನಳನಳಿಸಲಿ ಈ ಭೂಮಂಡಲ ಎಂದು. ನಿಕಾಮೇ ನಿಕಾಮೇ ನಃ ಪರ್ಜನ್ಯೋ ವರ್ಷತೋ ಫಲವತ್ಸೋ ನ ಓಷಧಯ ಪಚ್ಯತಾಂ, ಅಂದರೆ ತನ್ನ ಇಚ್ಛೆಗನುಸಾರ ಮೇಘವು ಮಳೆ ಸುರಿಸಲಿ, ಔಷಧಿಗಳು ಫಲವುಳ್ಳವಾಗಿ ಆಗುವಂತೆ ಪರಿಪಾಕ ಹೊಂದಲಿ ಎಂದು ನಮ್ಮ ಋಷಿಮುನಿಗಳು ಪ್ರಾಚೀನ ಹಾರೈಕೆ ಅವರದಾಗಿದೆ. ನಾಗಬನ ನಾಗದೇವತೆ, ವನಭದ್ರಕಾಳಿ, ಭೂತಪ್ಪ, ಅಯ್ಯಪ್ಪ, ಶಿವಪ್ಪ, ಹೀಗೆ ಯಾವುದಾದರೂ ಒಂದು ದೈವ ಶಕ್ತಿಗೆ ಕಾಡುಗಳನ್ನು ಸಮರ್ಪಿಸಿ ದೇವರ ಕಾಡು ವನದೇವತೆಯಾಗಿ ರಕ್ಷಿಸಿಕೊಂಡು ಬರುತ್ತಿದ್ದರು. ಇದು ವನದೇವತೆ ಹೆಸರಿನಲ್ಲಿ ನಾಗಬನವೆಂಬ ಅಭಿಮಾನದಲ್ಲಿ ಬುಡಕಟ್ಟು ಜನಾಂಗ ಇನ್ನೂ ಕಾಡನ್ನು ರಕ್ಷಿಸಿಕೊಂಡು ಇನ್ನು ಮುಂದೆ ಬರ್ತಾ ಇದ್ದಾರೆ. ದೇವರ ಕಾಡುಗಳಲ್ಲಿ ಹಬ್ಬ ಜಾತ್ರೆಗಳನ್ನು ಆಚರಿಸುತ್ತಿದ್ದಾರೆ. ದೇವರ ಕಾಡುಗಳಲ್ಲಿ ಹಬ್ಬ ಜಾತ್ರೆಗಳನ್ನು ಆಚರಿಸಿರುವುದು ಅದೊಂದು ರೀತಿಯ ಒಂದು ಸಹಕಾರ ಮನೋಭಾವನೆ ಎಂದು ಭಾವಿಸಲಾಗಿದೆ. ಪ್ರಕೃತಿ ಸಂರಕ್ಷಣಾ ಸಂಪ್ರದಾಯಗಳನ್ನು ಆಚರಿಸಿಕೊಂಡವಂದ ಕೆಲವು ಹಳ್ಳಿಗಳು ಇನ್ನೂ ಇವೆ. ಇದು ಇನ್ನು ಕೊಡಗಿನಲ್ಲಿ 1200 ದೇವರ ಕಾಡುಗಳಿದ್ದು ಜಗತ್ತಿನಲ್ಲಿಯೇ ಅತ್ಯಧಿಕ ಪ್ರಮಾಣ ಎಂಬ ಪ್ರಶಂಸೆಗೆ ಕಾಡು ಈ ಒಂದು ಕೊಡಗಿಗೆ ಆ ಹೆಸರು ಇನ್ನೂ ಮುನ್ನೂ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳಲ್ಲಿ ದೇವರ ಕಾಡುಗಳು ಇನ್ನೂ ಇರುವುದು ಒಂದು ಸಂತೋಷದ ವಿಷಯವೇ. ಪ್ರಾಚೀನ ಭಾರತದಲ್ಲಿ 9 ಪ್ರಸಿದ್ಧ ಅರಣ್ಯಗಳಿದ್ದವು. ಅವು ದಂಡಕಾರಣ್ಯ, ಇವೆಲ್ಲ ನಾವು ಪುರಾಣ ಪುಣ್ಯಕಥೆಗಳಲ್ಲಿ ನೈಮಿಷಾರಣ್ಯ ದಂಡಕಾರಣ್ಯ ಅಂತ ಕಥೆ ಶುರು ಆಗೋದೆ ನೈಮಿಷಾರಣ್ಯದಲ್ಲಿ ಋಷಿಮುನಿಗಳು ಅಂತಲೇ ಕಥೆ ಆರಂಭವಾಗ್ತಕ್ಕಂಥದ್ದು. ದಂಡಕಾರಣ್ಯ, ಸೈಂಧವಾರಣ್ಯ, ಪುಷ್ಕರಾರಣ್ಯ, ನೈಮಿಷಾರಣ್ಯ, ಕುರುಜಾಂಗಲಾರಣ್ಯ, ಉತ್ಪಲಾವರ್ತಕಾರಣ್ಯ, ಜಂಬೂಮಾರ್ಗಾರಣ್ಯ, ಹಿಮವದಾರಣ್ಯ ಮತ್ತು ಅರ್ಬುದಾರಣ್ಯ ಹಾಗೂ ಇನ್ನೂ ಇನ್ನಿತರ ಅನೇಕ ಚಿಕ್ಕ ಚಿಕ್ಕ ಅರಣ್ಯ ಪ್ರದೇಶಗಳಿದ್ದವು. ಋಷಿಮುನಿಗಳಿಂದ ರಾಮಾಯಣ, ಮಹಾಭಾರತ, ಪುರಾಣಗಳಿಂದ ಕಾಡಿನ ವರ್ಣನೆ ಯಥೇಚ್ಛವಾಗಿ ಸಿಗುತ್ತವೆ. ಕವಿ ಬಾಣಭಟ್ಟ, ಕಾಳಿದಾಸ, ಭಾಸ ಮುಂತಾದ ಅನೇಕ ಕವಿಗಳಿಂದ ಕಾಡಿನ ರಮ್ಯ ವರ್ಣನೆ, ಕಾಡು ಪ್ರಾಣಿ, ಪಕ್ಷಿ, ಸರೋವರ, ನದಿಗಳ ವರ್ಣನೆಗಳು ಯಥೇಚ್ಛವಾಗಿ ಅವುಗಳಲ್ಲಿ ದೊರೆಯುತ್ತವೆ. ಅಥರ್ವಣ ವೇದದಲ್ಲಿ 10 ಮಕ್ಕಳು 1 ಮರಕ್ಕೆ ಸಮನೆಂದು ತಿಳಿಸಲಾಗಿದೆ. ಅಥರ್ವಣ ವೇದದಲ್ಲಿ ಇನ್ನೊಂದು ಸತಿ ಹೇಳ್ತೀನಿ, 10 ಮಕ್ಕಳು 1 ಮರಕ್ಕೆ ಸಮವೆಂದು ತಿಳಿಸಲಾಗಿದೆ. 1 ಅರಳಿ ಮರ, 1 ಬೇವಿನ ಮರ, ಹುಣಸೆ ಮರ, ಮಾವಿನ ಮರಗಳನ್ನು 3ರಂತೆ, ಬೇಲ, ಬಿಲ್ವ, ನೆಲ್ಲಿ ಗಿಡಗಳನ್ನು 5ರಂತೆ ಬೆಳೆಸಿದರೆ ನರಕ ದರ್ಶನವಾಗುವುದಿಲ್ಲ ಎನ್ನುವಷ್ಟು ಪುಣ್ಯ ಸಿಗುತ್ತದೆ. ಈಗ ನಾಳೆ ದಿವಸ ಉತ್ವಂದ್ವರ್ಷಿ, ನಾವು ಉತ್ವಂದ್ವರ್ಷಿ ನೆಲ್ಲಿ ಗಿಡ ಅಂತ ನೆಟ್ಟು ಪುಚ್ಚತಕ್ಕಂಥದ್ದು ಒಂದು ಸಂಪ್ರದಾಯ ಇದು ನೋಡಿ, ಎಲ್ಲ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಇನ್ನು ಸಾಲು ಬರ ತಿಮ್ಮಕ್ಕನ್ನು ನಾವು ಜ್ಞಾಪಿಸ್ಕೊಳ್ಳೇಬೇಕು. ಅದಕ್ಕೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಏನೂ ಓದು ಬರೋ ಬರದೆ ಆಕೆ ಮಾಡಿರೋ ಕೆಲಸ ಯಾವ ಬಾಟನಿಸ್ಟು ಯಾವ ಸೈಂಟಿಸ್ಟು ಮಾಡದೇ ಇರೋವಂಥ ಮಹಾತಾಯಿ ಆಕೆ.
ಅವಳಿಗೆ ಸಸ್ಯಗಳ ತಾಯಿ ಅಂತಲೇ ಕರೆಯೋದು, ಸಸ್ಯಗಳ ತಾಯಿ, ಕಾಡು ತಾಯಿ ಅಂತಲೇ. ಅಂತಹ ಮಹಾತಾಯಿ ಇನ್ನೂ ನಮ್ಮ ಜೊತೆ ಆಕೆಯ ಉಸಿರು, ನಾವೆಲ್ಲ ನಾವು ಅಂತಹ ಉಸಿರಿನಿಂದ ಇನ್ನಷ್ಟು ಹೊಸ ಉಸಿರುಗಳು ಉದ್ಭವ ಆಗಲಿ ಎಂಬುದು ಈ ಒಂದು ಆಧ್ಯಾತ್ಮಿಕ ಮಹತ್ವದ ಸಸ್ಯವನಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ನಮ್ಮ ಶಿಶುಕ್ತಿ ಕಲಾ ಕೇಂದ್ರದ ಮೂಲಕ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭಗಳಲ್ಲಿ. ಹೀಗೆ ಅನೇಕ ಪ್ರಕೃತಿ ಸಂದರ್ಭಗಳಲ್ಲಿ, ಅಂದರೆ ಅಥರ್ವಣ ವೇದದಲ್ಲಿ ಹೇಳ್ತಕ್ಕಂಥ ಮಾತು, ಹತ್ತು ಮಕ್ಕಳು ಒಂದು ಮರಕ್ಕೆ ಸಮನೆಂದು ತಿಳಿಸಲಾಗಿದೆ. ಒಂದು ಅರಳಿ ಮರ, ಒಂದು ಬೇವಿನ ಮರ, ಹುಣಸೆ ಮರ, ಮರಗಳನ್ನು ಮೂರರಂತೆ, ಬೇಲ, ಬಿಲ್ವ, ನೆಲ್ಲಿಗಿಡಗಳನ್ನು ಐದರಂತೆ ಬೆಳೆಸಿದರೆ ನರಕ ದರ್ಶನವಾಗುವುದಿಲ್ಲ ಎನ್ನುವಷ್ಟು ಪುಣ್ಯ ಸಿಗುತ್ತದೆ ಎಂದು ತಿಳಿಸಲಾಗಿದೆ. ಕಾಡನ್ನು ಕಡಿದರೆ ಮಳೆ ಕಡಿಮೆಯಾಗುತ್ತದೆ, ಮಳೆಯಿಲ್ಲದೆ ಬೆಳೆಯಿಲ್ಲ, ಮರುಭೂಮಿಯಾಗುವುದಂತೆ ಜಾಗೃತಿ ವಹಿಸಬೇಕು, ಪಕ್ಷಿ ಪ್ರಾಣಿ ಸಂತತಿ ನಾಶವಾಗುತ್ತದೆ, ಪ್ರಕೃತಿ ಸೌಂದರ್ಯವನ್ನು ನಾವು ಕೆಡಿಸಬಾರದು. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಮ್ಮಂತೆಯೇ ಬದುಕುವ ಹಕ್ಕಿದ್ದು ಬ್ರಹ್ಮ ಸೃಷ್ಟಿ ವಿರುದ್ಧ ಹೋಗಬಾರದು. ಪ್ರಕೃತಿಯ ಮುನಿದರೆ ಅತಿವೃಷ್ಟಿ, ಅನಾವೃಷ್ಟಿ, ನಾನಾ ರೀತಿಯ ಅನಾಹುತಗಳಾಗುತ್ತದೆ ಎಂದು ನಮಗೆ ಚೆನ್ನಾಗಿ 2020 ಇಡೀ ಪ್ರಪಂಚ, ಯಾವುದೇ ಒಂದು ದೇಶ ಯಾವ ದೇಶವನ್ನು ಬಿಟ್ಟಿದೆ, ದಿ ಕ್ಲೀನೆಸ್ಟ್ ಸಿಟಿ ಇನ್ ದಿಸ್ ಯೂನಿವರ್ಸ್ ಹ್ಯಾಸ್ ಆಲ್ಸೋ ಬಿಕಮ್ ಕರೋನಾ ಅಫೆಕ್ಟೆಡ್. ಸೊ ಅದರಿಂದ ಇದು ಇದಕ್ಕೆ ಇನ್ನೇನು ಬೇರೆ ಉದಾಹರಣೆಗಳೇ ಬೇಕಲ್ಲ. ಎಲ್ಲ ಪ್ರತಿ ವ್ಯಕ್ತಿಗೂ ಕೂಡ ಹುಟ್ಟಿದೇಟಿಗೆ ಮಗು ಅಮ್ಮ ಅನ್ನೋ ಬದಲಿಗೆ ಕರೋನಾ ಅನ್ನುತ್ತೆ, ಮಗು ಈಚೆಗೆ ಬಂದೇಟ್ಟೆ ಆ ಸ್ಥಿತಿ. ಯಾಕೆಂದರೆ ಆ ಹೊಟ್ಟೆ ಒಳಗೆ ಈ ಇತ್ತೀಚೆಗಿನ ಮಕ್ಕಳು ಬಂದರೆ 9 ಅಲ್ಲಿ ಇದ್ದು ಇದ್ದು ಕೇಳಿ ಕೇಳಿ ಹಿಂದೆ ಅಭಿಮನ್ಯು ಬೇರೆ ಮಂತ್ರ ಕೇಳ್ಕೊಂಡು ಚಕ್ರವ್ಯೂಹ ಭೇದಿಸ್ಬಿಟ್ಟು ಒಳಗಾದ ಬರೋಕ್ಕಾಗಲಿಲ್ಲ ಅಂತ. ಆದರೆ ಈಗ ಹುಟ್ಟೋ ಮಗು ತಕ್ಷಣ ಕೇಳಿ ಕೇಳಿ 9 ಈಗ ನಾಳೆ ನಾಡಿದ್ದು ಅಥವಾ ಈಗ 1 ಮಗು ಹುಟ್ಟಿದರೆ ಅದು ಎಟ್ಟ ಅಮ್ಮನುಳ್ಳ ಅದು ಕರೋನಾ ಅನ್ನುತ್ತೆ. ಅದಕ್ಕೆ ಅದೊಂದು ಭಾಷೆ, ಅದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ ಅದಕ್ಕೆ. ಹಾಗಾಗಿ ನಾವು ಯಾಕಂದರೆ ಇದು ಪ್ರಕೃತಿಗೆ ಮಾಡಿರ್ತಕ್ಕಂಥ, ನಾನು ಹಿಂದೆಯೇ ಹೇಳಿದ್ದೀನಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್ ಕೆಮ್, ಅದನ್ನು ನಾವು ಮದರ್ ನೇಚರ್ಗೆ ಇಷ್ಟು ಅಪಚಾರ ಆಗಿದೆ ಅನ್ನೋದನ್ನು ನಾವು ಇದರಿಂದ ಈ ಲೇಖನನು ನಾವು ಇನ್ನಷ್ಟು ಮುಂದುವರಿಸ್ತೀನಿ ನಾನು. ಇದು ಸೋಮ ಅಥವಾ ಚಂದ್ರನನ್ನು ಸಸ್ಯಗಳಲ್ಲಿ ಸೋಮರಸವನ್ನಿಟ್ಟು ಔಷಧಿ ವೃದ್ಧಿಪಡಿಸುತ್ತಾನೆಂಬ, ಅಂದರೆ ಅವನ ಹೆಸರೇ ಔಷಧಿನಾಥನಾಗಿ ಹೇಳಿಕೆ ಇದೆ. ಸಸ್ಯಗಳನ್ನು ನೆಟ್ಟ ಶ್ರೇಯಸ್ಸು ಪೃಥ್ವಿ ಎಂಬ ರಾಜತಾಲ ನದಿ ಎಂದು ಪುರಾಣಗಳು ತಿಳಿಸುತ್ತವೆ. ಮಕ್ಕಳು ಸಂಬಂಧಿಕರು ಕೃತಜ್ಞರಾಗಬಹುದು, ಆದರೆ ಸಾಕಿದ ಗಿಡಗಳು ಕೃತಜ್ಞರಾಗದೆ ಕೃತಜ್ಞರಾಗಿ, ಎರಡಕ್ಕೂ ವ್ಯತ್ಯಾಸ, ಕೃತಜ್ಞ ಮತ್ತು ಕೃತಜ್ಞ, ಕೃತಜ್ಞರಾಗದೆ ಕೃತಜ್ಞರಾಗಿ ಉಪಕರಿಸುತ್ತವೆ ಎಂಬ ಒಂದು ಹೇಳಿಕೆಯೂ ಇದೆ. ಒಣಗಿದ ಮರಗಳಲ್ಲಿ ಮಾತ್ರ ಹಿಂದಿನ ಕಾಲದವರು ಉಪಯೋಗಿಸ್ತಿದ್ದರು, ಅಷ್ಟೊಂದು ಕಾಳಜಿ ಸಂರಕ್ಷಣೆ ಅವರಲ್ಲಿತ್ತು. ಒಣಗಿದ ಮರಗಳನ್ನು ಮಾತ್ರ ಅಷ್ಟೇ ಒಣಗೀಗ ನಮ್ಮನೆ ಮುಂದೆನೇ ಈಗ ಶಿವಶಕ್ತಿ ಕಲಾಕೇಂದ್ರದ ಮುಂದೆ ಈಗ ಒಂದು 8 ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಎಲ್ಲ ಮರಗಳನ್ನು, ನಮ್ಮ ಬೀದಿಲಿ ತುಂಬ ಮರ ಇತ್ತು, ಅದನ್ನೆಲ್ಲನೂ ಕಳ್ಕೊಂಬಂದ್ಬಿಟ್ರು. ಏನಾಯಿತು ನಮ್ಮನೆ ಮುಂದೆ ನೋಡಿ, ಈಗ ನನಗೆ ಆಗೋದು ಬಹಳ ಇನ್ನು ಓದ್ತಾ ಇದ್ದಾಗ ಅಥವಾ ಹಿಂದೆ ನಾನು ಕ್ಲಾಸ್ ಮಾಡ್ತಿದ್ದಾಗಲೂ ಅಥವಾ ಭಾಷಣ ಮಾಡಿದಾಗ ಅನ್ನಿಸ್ತಾ ಇತ್ತು, 2 ಒಣಗಿದ ಮರ ಇದೆ. ಅವೆರಡು ಅದೇನಾಯಿತು ಪೂರ್ತಿ ಎಲ್ಲರ ಮನೆಗೆ ಬೇರುಗಳೆಲ್ಲ ಒಳಗಡೆ ಹೋಗ್ಬಿಡಿ, ಸ್ಯಾನಿಟ್ರಿ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಪೂರ್ತಿ ಕಡಿಯ ಕಾರ್ಡರ್ ಆಗಿತ್ತಂತೆ. ಅಷ್ಟೊತ್ತಿಗೆ ಯಾರೋ ಪಾಪ ಪರಿಸರವಾದಿಗಳು ಬಂದು ಗಲಾಟೆ ಮಾಡಿ ಇಲ್ದರೆ ಎಲ್ಲವನ್ನೂ ಕಟ್ಕೊಂಡೊಟ್ಟೋಗಿರು. ಈ 2 ಮರ ಹಾಗೆ ಒಣಮರಗಳು, ಈಗ ನಾವು ಯಾರೋ ಗುರ್ತು ಹೇಳಬೇಕಾದ್ರೆ ಮನೆ ಮುಂದೆ 2 ಒಣಮರಗಳಿವೆ ಅಂತ, ಆಗ ನಾವು ಕೇಳಿದಾಗ ಡಿಪಾರ್ಟ್ಮೆಂಟ್ನವ್ರು ಇಲ್ಲ ಪೂರ್ತಿ ತೆಗಿಬೇಕು ಅಂತ. ಅದು ನಾವು ಹೇಳಿದ್ದು ಒಂದಿಷ್ಟು ಕೊಂಬೆಗಳನ್ನು ಮಾತ್ರ ನಮ್ಮ ಕಡೆ ಬರೋದು ಕಡೀರಿ ಅಂತ ನಾವೆಲ್ಲರೂ ಅರ್ಜಿ ಕೊಟ್ಟಿದ್ದು. ಆದರೆ ಈ ಮರ ಕಡಿಕೆ ಶುರು ಮಾಡಿದಾಗ ಪೂರ್ತಿ ಅದು ಒಳಗಡೆ ಗೆದ್ದಲು ತಿಂದುಬಿಟ್ಟು ಯಾವಾಗಲೂ ಬೀಳೋ ಹಾಕ್ತ ಸಂದರ್ಭ ಆಯಿತು. ಇನ್ನು ಏನು ನಮ್ಮನೆ ಮುಂದಿದ್ದ 2 ಮರಗಳು, ನಂತರ ಹೊಸ 2 ಮರಗಳನ್ನು ಹಾಕಿಸ್ಬೇಕು ಅಂತ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆಸಾಕ್ರೆ ಅವು ಹಸು ಮೇಯ್ಕೊಂಡು ಹೊರಟೋಯ್ತು. 3-4 ಸಲ ಇನ್ನೂ ನಾವು ಹಾಕುವ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾಕೆಂದರೆ ನಾನು ಇಷ್ಟೆಲ್ಲ ಹೇಳಿಬಿಟ್ಟು ನಮ್ಮನೆ ಮುಂದೆ 2 ಒಣಗಿ ಮರ ಇದೆ, ಇದಕ್ಕೆ ಇಡೀ ಪ್ರಪಂಚ ನೋಡ್ತಿದೆ. ಸುಮಾರು ಜನ ಈ ಕರೋನಾ ಮುಗಿದ ಮೇಲೆ ಬೇರೆ ದೇಶಗಳಿಂದೆಲ್ಲ ಬಂದು, ಏನು ಸರ್ 2-4 ಸಂಚಿಕೆಗಳು ಬರೀ ಸಸ್ಯಗಳು ನಿಮ್ಮನೇ ಮರನೇ ಹೇಳೋದು ಪುರಾಣ, ತಿನ್ನೋದು ಬದನೇಕಾಯಿ ಅಂತ ಒಂದು ಗಾದೆ ಇದೆ, ಹಾಗಾಗ್ಬಿಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ಅರ್ಜಿಗಳು ಆಮೇಲೆ ಪೇಪರ್ಲ್ಲಿ ಬಂದಿರೋ ಇದು ಕಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಹೀಗಾಗಿ ಮನೆ ಮುಂದೆ ಅವು 2 ತಳದಿಂದ ಆಗಿ ನಮ್ಮನೇದು ಮರಗಳು ಒಳಗಡೆ ಎಲ್ಲ ಸ್ಯಾನಿಟ್ರಿ ಪೈಪ್ಸ್ ಎಲ್ಲ ಚೇಂಜ್ ಮಾಡಾಯಿತು. ಅದು
ಹಾಗಾಗಿದೆ. ಅದೇನಾಗಿದೆ, ಕಾಡಲ್ಲಿ ಹಾಕಬೇಕಾದ ಮರಗಳನ್ನು ಈ ನಮ್ಮ ಎಲ್ಲ ಬೀದಿಗಳು ದೊಡ್ಡದಾಗಿ ಬೆಳ್ಕೊಂಡು ಹಾಕ್ಬಿಟ್ಟಿವೆ. ಇನ್ಸಿಡೆಂಟಲಿ 35 ವರ್ಷ, ಇನ್ಫ್ಯಾಕ್ಟ್ ಒಬ್ಬರು ಕುಶಾಲಪ್ಪನವರು ಅಂತ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇದ್ದರು, ಅವರು ನಮ್ಮ ಡಿ ಟಿ ನಾರಾಯಣರ ಶಿಷ್ಯರು. ಅವರು ಆತ್ಮೀಯವಾಗಿ ನಮ್ಮನೇಲಿ ಒಂದು ಮೀಟಿಂಗ್ ಆದಾಗ, ಗಾನಭಾರತಿ ಮೀಟಿಂಗ್ ಆದಾಗ, ಆವಾಗ ನಾನು ಇಷ್ಟಪಟ್ಟು ನಮ್ಮನೆ ಮುಂದೆ 4 ಹಾಕಿಸ್ಕೊಂಡಿದ್ದೆ. ಎಲ್ಲವೂ ಚೆನ್ನಾಗಿ ಬೆಳೀತು, ಆ ಕಡೆ ಮನೆ ಈ ಕಡೆ ಮನೆಯವರು ಅಂತ. ಬೀದಿನಲ್ಲಿ ನಾವು ಹೊಸದಾಗಿ ಬಂದಾಗ ಇದು ಅಡಿಷನಲ್ ಇನ್ಫಾರ್ಮೇಷನ್. ಯಾಕಂದರೆ ಸಸ್ಯಗಳ ವಿಚಾರ ಮಾಡ್ತಾ ನಮಗೆ ಒಂದೊಂದ್ಸತಿ ನಮ್ಮ ಒಣಗಿದ ಮರ ಹೇಗಿದೆಯಲ್ಲ ಅಂತ. ಹೀಗೆ ಆಶ್ರಯ, ಆಹಾರ ಮತ್ತು ಶುದ್ಧ ಹವೆ, ಕಾಲಕ್ಕೆ ಮಳೆ, ನೀರು, ನೆರಳು, ಪ್ರಾಕೃತಿಕ ಸಮತೋಲನ, ಔಷಧ, ಪ್ರಾಣಿ ಪಕ್ಷಿಗಳು, ಎಲ್ಲದಕ್ಕೂ ಕಾರಣವಾದ ಸಸ್ಯಗಳು ಸಹ ವಾಸದಲ್ಲಿ ಬೆಳೆದ ನಮ್ಮ ಪೂರ್ವಜರು ಅವುಗಳ ಮಹತ್ವವನ್ನು ಅರಿತು ದೇವತಾ ಸ್ವರೂಪವಾಗಿ ಕಂಡರು. ಈ ಒಣಗಿದ ಮರಗಳನ್ನು ತೆಗೆಸೋಕ್ಕೋಸ್ಕರ, ಯಾಕೆಂದರೆ ಬಂದವರಿಗೆಲ್ಲ ಒಳ್ಳೆ ದೃಷ್ಟಿ ಬಿಟ್ಟಾಗ ನಮ್ಮ ಮರ ಕಾಣುತ್ತೆ ಅಂದ್ಬಿಟ್ಟು ನಾನು ಅರ್ಜಿ ಕೊಟ್ಟಿದ್ದೀನಿ ಇವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ಅಟ್ಲೀಸ್ಟ್ ಬುಡಮಟ್ಟ ತೆಗೆದು ಆ ಜಾಗದಲ್ಲೇ ಹಾಕಿ ಅಂತ. 5-6 ವರ್ಷದಿಂದ ಯಾರೂ ಈ ಕಡೆ ತಿರುಗೂ ನೋಡಿಲ್ಲ. ಈಗಲೂ ಅದು ಅದಕ್ಕೆ ಪುರಸ್ಕಾರ ಇದೆ. ಇದು ಒಂದು ವಿಚಾರ, ಯಾಕೆಂದರೆ ಇದನ್ನು ವ್ಯಕ್ತಪಡಿಸಿದ ಇದರಲ್ಲಿ ಅವುಗಳ ಮಹತ್ವವನ್ನು ಅರಿತು ದೇವತಾ ಸ್ವರೂಪವಾಗಿ ಕಂಡರು. ಒಂದೊಂದು ವಿಶಿಷ್ಟವಾದ ವೃಕ್ಷವನ್ನು ದೇವತಾ ಸಾನ್ನಿಧ್ಯವನ್ನು ಹೊಂದಿದ ವೃಕ್ಷವೆಂದು ತಿಳಿದು ಅವುಗಳ ಬಗ್ಗೆ ಭಕ್ತಿ ಮತ್ತು ಆಧಾರಗಳನ್ನು ತೋರಿಸಿದರು. ದೇವರ ಸಾನ್ನಿಧ್ಯವಿದೆ ಎಂಬ ಅಂದು ಆರಾಧಿಸಿದರು. ಮಾನವ ಸಂಸ್ಕೃತಿ ಹುಟ್ಟಿದ್ದೇ ಕಾಡಿನಲ್ಲಾದ್ದರಿಂದ ಸಸ್ಯಗಳ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಸೇರಿತು. ನಮ್ಮ ದೇಶದಲ್ಲಿ ಮಾತ್ರ ವೃಕ್ಷಾರಾಧನೆ ಮಾಡುತ್ತಾರೆಂದು ಅದೊಂದು ಮೌಢ್ಯ, ಕಂದಾಚಾರ ಎಂದು ಹೇಳುವವರು ಮೂರ್ಖರು, ಅವರಿಗಿಂತ ಮೂರ್ಖರು ಇನ್ನೊಬ್ಬರಿಲ್ಲ. ಪೂರ್ವ ಆಫ್ರಿಕಾ ಜನರು ಮರಗಳಲ್ಲಿ ವಿಶೇಷವಾಗಿ ಅದರಲ್ಲೂ ತೆಂಗಿನ ಮರದಲ್ಲಿ ಚೈತನ್ಯವಿದೆ ಎಂದು ನಂಬಿದ್ದರಲ್ಲದೆ ಕಡಿದವರು ಮಹಾಹತ್ಯದೋಷಗಳೆಂದು ತಿಳಿಯುತ್ತಾರೆ. ಮಧ್ಯ ಆಸ್ಟ್ರೇಲಿಯನ್ನರು ಸತ್ತವರ ಆತ್ಮ ಮರವನ್ನು ಸೇರುತ್ತದೆ, ಸತ್ತವರು ಮರವಾಗಿ ಹುಟ್ಟಬಹುದು ಎಂದು ತಿಳಿದು ಮರವನ್ನು ಅವರು ಕಡಿಯುತ್ತಿರಲಿಲ್ಲ. ಸಮಾಧಿ ಬಳಿ ಗಿಡ ನೆಡುವ ಪದ್ಧತಿಯು ಈಗಲೂ ಇದೆ. ಇಂಗ್ಲೆಂಡಿನಲ್ಲಿ ಸಂತ ಜಾರ್ಜನ ದಿನಾಚರಣೆ ವೃಕ್ಷ ಪೂಜೆಯೇ ಆಗಿದೆ. ಈಸ್ಟರ್ ವೇಳೆ ಜಾಕ್ ಇನ್ ದಿ ಗ್ರೀನ್ ಹೆಸರಿನಲ್ಲಿ ವೃಕ್ಷ ಪೂಜೆ ಇದೆ. ವಿಶ್ವದ ಜನರಿಗೆಲ್ಲ ಸಸ್ಯಗಳು ಬೇಕೇ ಬೇಕು, ಇದು ಬದುಕಿನ ಒಂದು ಅವಿಭಾಜ್ಯ ಅಂಗ. ದುರ್ಗಾ ಸಪ್ತಶತಿಯಲ್ಲಿಯ ಶ್ಲೋಕ ನೋಡಿ, ಅಲ್ಲಿ ಯಾವತ್ ಭೂಮಿ ಭೂಮಂಡಲಂ ದತ್ತೇ ಸಶೈಲ ವನಕಾನನಂ ತಾದಿತ್ತಿಷ್ಟಾತಿ ಮೇದಿನ್ಯಾಂ ಸಂತತಿ ಪುತ್ರ ಪೌತ್ರಕೀ. ಈ ಭೂಮಂಡಲದಲ್ಲಿ ಕಾಡು ಪರ್ವತಗಳು ಇರುವವರೆಗೆ ಮಾನವ ಸಂತತಿ ಪಶು ಪಕ್ಷಿಗಳು ಇದ್ದೇ ಇರುತ್ತವೆ. ಸಸ್ಯಗಳ ನಾಶವೇ ಆವಾಗ ನಮ್ಮೆಲ್ಲರ ಈ ಜನಗಣತಿ ಜನಸಂಖ್ಯೆ ಇರೋದೇ ಇಲ್ಲ, ಅದೇ ನಾಶ. ವೃಕ್ಷಗಳು ನಮಗೆ ಹಣ್ಣು, ಹೂವು, ಎಲೆ, ಚಿಗುರು, ಕಟ್ಟಿಗೆ, ಕಂಬ, ನಾಟು ಇತ್ಯಾದಿಗಳನ್ನೆಲ್ಲ ನೀಡುತ್ತವೆ. ಬಾಗಿಲ ಕಿಟಕಿ, ಮನೆಯ ಸಾಮಗ್ರಿಗಳು, ಪೀಠೋಪಕರಣಗಳು, ವ್ಯವಸಾಯ ಉಪಕರಣಗಳು, ವೈವಿಧ್ಯ ಸಾಮಗ್ರಿಗಳನ್ನು ಮಾಡಲು ಸಹ ಸಹಕರಿಸುತ್ತವೆ. ಮೂಲಿಕೆ, ಗಿಡ, ಬಳ್ಳಿ, ಮರಗಳು ಮನುಷ್ಯರಿಗೆ ಆಹಾರವನ್ನು ಒದಗಿಸುತ್ತದೆ. ಪ್ರಾಣವಾಯು ಮಳೆ ಬೀಳಲು, ನೈಸರ್ಗಿಕ ಸಮತೋಲನ ಕಾಯ್ದುಕೊಳ್ಳಲು, ನೆಲದ ಸಾರವನ್ನು ಉಳಿಸಲು ಹೆಚ್ಚಿಸಲು ಪರೋಕ್ಷವಾಗಿ ನಮಗೆ ಅತ್ಯಗತ್ಯ, ಬೇಕೇ ಬೇಕು. ಔಷಧೀಯ ಗುಣಗಳಿರುವುದರಿಂದ ಆರೋಗ್ಯ ಕಾಪಾಡಲು ಬೇಕು. ಮುಕ್ಕಾಲು ಭಾಗ ಔಷಧಿಗಳು ಸಸ್ಯಗಳಿಂದ ಬಂದದ್ದು, ಇವನ್ನು ಅಲೋಪತಿಯಿಂದ ಕೂಡ, ಅದು ಕೂಡ ಅಲೋಪತಿ ಮೆಡಿಸನ್ ಕೂಡ ಸಸ್ಯಗಳ ಮೂಲಗಳಿಂದಲೇ ಬರುವಂಥದ್ದನ್ನು ಮರೆಯಲೇಬಾರದು. ಸಸ್ಯಗಳಿರುವುದರಿಂದ ಸಸ್ಯಾಹಾರಿ ಪ್ರಾಣಿಗಳು ಕೂಡ ಬದುಕಿವೆ. ಸಸ್ಯಾಹಾರಿ ಪ್ರಾಣಿಗಳನ್ನು ಅವಲಂಬಿಸಿ ಮಾಂಸಾಹಾರಿ ಪ್ರಾಣಿಗಳಿವೆ. ಮಾಂಸಾಹಾರಿ ಪ್ರಾಣಿಗಳಿಂದ ಸಿಂಹ, ಶಾರ್ದೂಲ, ಹುಲಿ, ಚಿರ್ಚು, ಕರಡಿ ಮುಂತಾದ ಕ್ರೂರ ಪ್ರಾಣಿಗಳು ಹಿಂದೆ ಕಾಡನ್ನು ರಕ್ಷಿಸುವ ಕಾವಲುಗಾರರಾಗಿದ್ದರು. ನೋಡಿ, ಇಂಥ ಯಾರು ಕಡಿಯೋಕೆ ಹೋಗ್ತಾರಲ್ಲ, ಸಿಂಹ, ಹುಲಿ, ಕರಡಿ ಇದೆ ಅಂತ ಹೇಳಿದರೆ, ಯಾರು ಕಾಡನ್ನು ನಾಶ ಮಾಡದೆ ಕಾಡು ಪ್ರಾಣಿ ಪಕ್ಷಿಗಳು ಸಸ್ಯಗಳು ಅವುಗಳೇ ಮರಗಳನ್ನು ರಕ್ಷಿಸುತ್ತಿದ್ದವು. ಈಗ ಕ್ರೂರವಾದ ಮಾಂಸಾಹಾರಿ ಪ್ರಾಣಿಗಳನ್ನೆಲ್ಲ ಕೊಂದಿದ್ದರಿಂದ ಜನರು ರಾಜಾರೋಷವಾಗಿ ಅರಣ್ಯ ಲೂಟಿ ಪ್ರತಿನಿತ್ಯ ನಡೆಯುತ್ತಲೇ ಇದೆ. ಎಷ್ಟೇ ಕಾನೂನು ಕಟ್ಟಲೆ ಇದ್ದರೂ ಕೂಡ ಅವುಗಳನ್ನೆಲ್ಲ ಮುರಿದು ಇಂತಹ ಕಾಡುಗಳನ್ನು ಮಾಡುತ್ತಲೇ ಇದ್ದಾರೆ. ಕಾಡಿನಲ್ಲಿ ಜೇನು ಸಹ ಸಿಗಲಾರದ ಒಂದು ಪ್ರಸಂಗ ಬಂದುಬಿಟ್ಟಿದೆ. ಹುಟ್ಟಿದ ಮಗುವಿಗೆ ತೊಟ್ಟಿಲಿನಿಂದ ಸತ್ತಾಗ ಚೆಟ್ಟದವರೆಗೂ
ಮನುಷ್ಯರಿಗೆ ಪ್ರಯೋಜನಕಾರಿಯಾದ ಸಸ್ಯಗಳನ್ನು ಕಡೆಗಾಣಿಸಿದರೆ ಅಪರಾಧವಲ್ಲದೆ ಮತ್ತಿನ್ನೇನು? ಸಸ್ಯ ಆರಾಧನೆಯೇ ಅಭಿವೃದ್ಧಿ ಅಂತ ಯೋಗ್ಯ ಮಾರ್ಗವಾಗಿದೆ. ಏಳು ತಲೆ ಎದ್ದು ನಾವೊಂದು ಯಾವಾಗಲೂ ಹೇಳ್ತೀವಿ ಜನಪದದೊಂದು, ಏಳು ತಲೆ ಎದ್ದು ಯಾರ್ಯಾರ ನೆನೆದೇವು ಎಳ್ಳು ಜೀರಿಗೆ ಬೆಳೆಯೋಳ ಎಂದು ಸತ್ಯ ಧರಿಸಿದ ಭೂಮಾತಿಯನ್ನು ನೆನೆದು ಬೆಳಕಿಗೆ ಮೈಯೊಡ್ಡಿ ದುಡಿಮೆ ಮಾಡುತ್ತಾರೆ ಹಳ್ಳಿಗರು. ಇದು ಗರಿಕೆಯಿಂದ ಹಿಡಿದು ಆಲದ ಮರದವರೆಗೂ ಇರುವ ಪ್ರಯೋಜನಗಳನ್ನು ಕಂಡು ಕೃಷಿಕರು ವೃಕ್ಷಾರಾಧನೆಯಲ್ಲಿ ತೊಡಗಿದ್ದಾರೆ. ಗಿಡಮರಗಳ ಹಿರಿಮೆ ಅವುಗಳ ಪೂಜೆಗೆ ಕಾರಣವಾಗಿದೆ. 50 ವರ್ಷ ಬೆಳೆದ ಅಶ್ವತ್ಥ ಮರವೊಂದು ಪ್ರಾಣಿಗಳು ಬಿಡುವ 2252 ಕೆಜಿ ಇಂಗಾರಾಮ್ಲ ವಾಯುವನ್ನು ಪ್ರತಿ ಗಂಟೆಗೆ ಹೀರುತ್ತಾ ಪ್ರಾಣವಾಯುವನ್ನು ಪ್ರತಿ ಗಂಟೆಗೆ 1700 ಕೆಜಿ ಉತ್ಪಾದಿಸುತ್ತಾ ದಿನವೂ 200 ಜನರಿಗೆ ಬೇಕಾಗುವ ಪ್ರಾಣವಾಯುವನ್ನು ನೀಡುವುದು. ಇದು ಇನ್ನೊಂದು ಸತಿ ಓದ್ತೀನಿ. 50 ವರ್ಷ ಬೆಳೆದ ಒಂದು ಯಾಕೆ ಅಶ್ವತ್ಥ ಪ್ರದಕ್ಷಿಣೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸೈಂಟಿಫಿಕ್ ರೀಸನ್ನು ಇದೆ. ಅದರಲ್ಲೂ ಪ್ರೆಗ್ನೆಂಟ್ ವುಮೆನ್ನು ಮಕ್ಕಳು ಆಗದೇ ಇದ್ದವರು ಹೇಳ್ತಾ ಇರ್ತಾರೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಅಂತ. ನಾವೆಲ್ಲ ಹಿಂದೆ ತಮಾಷೆ ಮಾಡ್ತಾ ಇತ್ತು, ತುಂಬ ಮಕ್ಕಳಿರೋನ ಅಶ್ವತ್ಥ ಮರದ ಅಪ್ರದಕ್ಷಿಣೆ ಮಾಡಿ ಅಂತ, ಮಕ್ಕಳು ಕಡಿಮೆ ಆಗಲಿ ಅಂತ. ಆಗದೇ ಇರೋರು ಅಶ್ವತ್ಥ ಪ್ರದಕ್ಷಿಣೆ ಬಲ ಎಡಭಾಗದಿಂದ ಮಾಡಿ ಬಲಭಾಗಕ್ಕೆ ಬನ್ನಿ, ತುಂಬ ಜಾಸ್ತಿ ಮಕ್ಕಳಿರೋರು. ಇದು ಅಂದರೆ ಅಶ್ವತ್ಥ ಮರದ ಒಂದು ವೈಶಿಷ್ಟ್ಯ. 50 ವರ್ಷ ಬೆಳೆದ, ನೋಡಿ ಸೈಂಟಿಫಿಕಲಿ ಇದನ್ನು ಕಂಡುಹಿಡಿದಿರೋದು, 50 ವರ್ಷ ಬೆಳೆದ ಅಶ್ವತ್ಥ ಮರವಂತು ಪ್ರಾಣಿಗಳು ಬಿಡುವ ಅಂದರೆ ನಾವೆಲ್ಲ ಮನುಷ್ಯರು ಉಸಿರು ಬಿಡುವಂಥ 2252 ಕೆಜಿ ಕಾರ್ಬನ್ ಡೈಆಕ್ಸೈಡು ಅಂದರೆ ಇಂಗಾರಾಮ್ಲ ವಾಯುವನ್ನು ಪ್ರತಿ ಗಂಟೆಗೆ ಹೀರುತ್ತಾ ಪ್ರಾಣವಾಯುವನ್ನು ಆಕ್ಸಿಜನನ್ನು ಪ್ರತಿ ಗಂಟೆಗೆ 1702 ಕೆಜಿ ಉತ್ಪಾದಿಸುತ್ತಾ ದಿನವೂ 200 ಜನರಿಗೆ ಬೇಕಾಗುವ ಪ್ರಾಣವಾಯು ನೀಡುವುದು. ನಮಗೆ ಈ ಕರೋನಾ ಬಂದಿರೋದು ಅದೇನೆ, ಆಸ್ತ್ಮ ಆಗಿ ಆಕ್ಸಿಜನ್ ಕೊರತೆ ಎಷ್ಟು ಜನ. ಅದರಿಂದ ಈಗಲಾರೂ ಇವುಗಳನ್ನೆಲ್ಲ ತಿಳ್ಕೊಂಡು ನಾವು ಪ್ರಕೃತಿಗೆ ಇನ್ನೂ ಅಪವಾದ ಮಾಡೋದು ಬೇಡ ಅಂತ. ಉಷ್ಣತೆಯನ್ನು ಹೀರಿ ವಾತಾವರಣವನ್ನು ತಂಪು ಮಾಡುವುದರೊಂದಿಗೆ ನೆರಳನ್ನೂ ನೀಡುತ್ತದೆ. ವಾತಾವರಣದ ಧೂಳು ವಿಷ ಅನಿಲ ಸಪ್ಪಳ ಇತ್ಯಾದಿಗಳನ್ನು ಹೀರಿದ ವೃಕ್ಷಗಳು ಸಸ್ಯಗಳು ವಾಯುಮಂಡಲ ಶುದ್ಧಗೊಳಿಸುತ್ತವೆ. ನೋಡಿ ಏರ್ ಕಂಡೀಷನ್ ಈಗ ಎಲ್ಲರೂ ತೆಗೆಸ್ಬಿಡ್ತಾ ಇದ್ದಾರೆ. ಮುಂಚೆ ಎಲ್ಲ ಫ್ಯಾದರಲ್ಲೂ ಏರ್ ಕಂಡೀಷನ್ ಹಾಕಿರೋಲ್ಲ ಏರ್ ಕಂಡೀಷನ್. ಅದು ಏರ್ ಕಂಡೀಷನ್ ಇದ್ರೆ ಕರೋನಾಗೆ ಒಳ್ಳೆ ಸುಗ್ಗಿ ಅಂದರೆ ಎಲ್ಲ ಏರ್ ಕಂಡೀಷನ್ ಆಟೋಮೆಟಿಕ್ ಏರ್ ಕಂಡೀಷನ್ ಪ್ರಕೃತಿಯಿಂದ ಬರುವಂಥ ಏರ್ ಕಂಡೀಷನ್. ಮಳೆ ತರಲು ಭೂ ಸವಕಳಿಯಾಗುವಂತೆ ಮಾಡಲು ಆಹಾರ ತಯಾರಿಸಲು ಹೀಗೆ ನಾನಾ ರೀತಿಯಲ್ಲಿ ಉಪಯೋಗ ಆಗುತ್ತದೆ. ಒಂದು ಮರವನ್ನು ಕಡಿದರೆ ಸ್ವಲ್ಪ ಉತ್ಪನ್ನ ಸಿಗುತ್ತದೆ, ಅದನ್ನೇ ಬೆಳೆಸಿದರೆ ಹಲವಾರು ವರ್ಷ ಪರ್ಯಂತ ಉಪಯೋಗ ನೀಡುತ್ತಾ ವಂಶಾಭಿವೃದ್ಧಿಯನ್ನು ಕೂಡ ಮಾಡುತ್ತದೆ. 50 ವರ್ಷ ತುಂಬಿರುವ ಮಾವಿನ ಮರವೊಂದನ್ನು ಪರಿಗಣಿಸಿ ಕಲ್ಕತ್ತೆಯ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ BM ದಾಸ್ ಅವರು ಕೊಟ್ಟಿರುವ ಒಟ್ಟು ಲೆಕ್ಕ ನೋಡಿದರೆ ನಮಗೆಲ್ಲ ಆಶ್ಚರ್ಯವಾಗುತ್ತದೆ. ಜೀವಂತವಿರುವ ಮರ ಕೊಟ್ಟಿರುವ ಮೊತ್ತ 1770,000. ಮರವನ್ನು ಕಡಿದರೆ ಸಿಗುವ ಹಣ ಕೇವಲ 1,000 ಮಾತ್ರ. ಇನ್ನೊಂದು ಸತಿ ಓದ್ತೀನಿ. ಜೀವಂತವಿರುವ ಮರ ಕೊಟ್ಟಿರುವ ಮೊತ್ತ 1770,000. ಅದೇ ಮರವನ್ನು ಕಡಿದರೆ ಸಿಗುವ ಹಣ ಕೇವಲ 1,000 ಮಾತ್ರ. ಒಂದು ನಿಮಿಷ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಈ ಸ್ಟ್ಯಾಟಿಸ್ಟಿಕ್ಸು. ಇದು ಒಬ್ಬರು ಸೈಂಟಿಸ್ಟ್ ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸ್ ಇದು. ಆದ್ದರಿಂದ ತಾನಾಗಿಯೇ ಒಣಗುವವರಿಗೆ ಬಿಟ್ಟು ತಾನೇ ಒಣಗಿದ ಮೇಲೆ ಕಡಿಯುವುದು ಬುದ್ಧಿವಂತರ ಲಕ್ಷಣವಾಗಿದೆ. ನಮ್ಮ ಮುಂದಿನ 2 ಮರನೂ ನಾವು ಬೇರೆ ಎಲ್ಲ ಚಿಗುರಿದಾಗ ಚಿಗುರುತ್ತೆ ಅಂತ ನೀರು ಹಾಕಿ ಎಲ್ಲ ಕೊಟ್ಟವು, ಆದರೆ ಏನು ಸುತರಾಮ ಅದು ಒಂದು ಚಿಗುರು ಬರಲಿಲ್ಲ. ಬೇರೆ ಎಲ್ಲ ಸದ್ಯ ಕಡಿದಿದ್ರು, ಈ ಮಟ್ಟಕ್ಕಿಂತ ಸ್ವಲ್ಪ ಮೇಲೆ ಅದೆಲ್ಲ ಚಿಗುರ್ಕೊಂಡು ಸದ್ಯ ತಿರ್ಗ ದೊಡ್ಡದಾಗಿದೆ. ಯಾಕೆ ಹೇಳಿದೆ ಅಂದರೆ ಒಂದು ಇದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಮಗೆಲ್ಲ ಯಾಕೆ ಮರ ಕಡಿತಿದ್ದೀವಿ ಅನಿಸುತ್ತೆ. ಅಶ್ವತ್ಥ ವೃಕ್ಷ ನಾರಾಯಣ ದೇವನೆಂದು ಪೂಜಿಸಲು ಅರ್ಹವಾಗಿದೆ. ಅಶ್ವತ್ಥದ ಮಿರುಗುವ ಪರ್ಣಗಳಿಂದ ಹರಿದು ಬರುವ ಗಾಳಿಯು ಆರೋಗ್ಯದಾಯಕ. ಆಲದ ಮರದ ನೆರಳು ಬೇಸಿಗೆಯಲ್ಲಿ ತಂಪು, ಚಳಿಗಾಲದಲ್ಲಿ ಬೆಚ್ಚಗೆ ಇದ್ದು ಹಿತಕಾರಿ. ಬೇವಿನ ಮರದ ಅಡಿಯಲ್ಲಿದ್ದರೆ ಅನೇಕ ರೋಗಗಳು ಬರುವುದಿಲ್ಲ. ಆದ್ದರಿಂದಲೇ ಕಟ್ಟೆ ಕಟ್ಟಿ ಪೂಜಿಸಿ ರಕ್ಷಿಸಿಕೊಂಡು ಬರಲಾಗಿದೆ. ಬಿಲ್ವವೃಕ್ಷದ ತ್ರಿದಳವು ತ್ರಿನೇತ್ರವನ್ನು ಅರಿವಿಗೆ ತರುತ್ತದೆ. ಬನ್ನಿ ಅಂದರೆ ಶಮಿ, ಮಹಾಕಾಳಿ ಎಂದು ಹೆಸರಿಸಿ ಆರಾಧಿಸುವ ಸಂಪ್ರದಾಯ ಕೂಡ ಇದೆ. ದತ್ತಾತ್ರೇಯನ ನಿವಾಸ ಅತ್ತಿಮರ
ದತ್ತಾತ್ರೇಯನ. ಬಿಲ್ವ, ಬನ್ನಿ, ಅಶ್ವತ್ಥ, ಬೇವು, ಅತ್ತಿ, ಪಂಚವಟಿ ಎನಿಸಿ ಪ್ರಸಿದ್ಧ ಔಷಧೀಯ ಮರಗಳಾಗಿವೆ. ನಾವು ನಿತ್ಯವಾಗಲೂ ನಾವು ಹೇಳ್ಕೊಡ್ತೀವಿ ಹಿಂದೆ ಚಿಕ್ಕ ಹುಡುಗರಿಂದ ಇದನ್ನು ಅರಳಿ ಮರ ಸುತ್ತುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಕೆಲವು ದೇವಸ್ಥಾನಗಳಲ್ಲಿ ಆ ಮರದ ಮುಂದೆ ಈ ಶ್ಲೋಕನ ಇದು ಮಾಡಿ ಪೇಂಟ್ ಮಾಡಿಸಿ ಹಾಕ್ಸಿರ್ತಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಇನ್ನು ಇದಕ್ಕೆ ಬೇರಿನ ಭಾಗ ಬ್ರಹ್ಮರೂಪವೆಂದು, ಕಾಂಡ ಭಾಗ ವಿಷ್ಣು ರೂಪವೆಂದು, ಮೇಲ್ತುದಿಯ ಭಾಗ ಶಿವರೂಪವೆಂದು, ಅಶ್ವತ್ಥ ಮರವನ್ನು ತ್ರಿಮೂರ್ತಿಗಳ ವಾಸಸ್ಥಾನವೆಂದು, ಮರವನ್ನೇ ವೃಕ್ಷರಾಜ ಎಂದು ಕರೆದು ನಮಸ್ಕರಿಸುತ್ತಿದ್ದೀವಿ. ನೇರಳೆ ಹನುಮಂತನ ಪ್ರಿಯ ನೇರಳೆ, ಪಾರಿಜಾತ ಕೃಷ್ಣಪ್ರಿಯ, ಕಲ್ಪವೃಕ್ಷವು ಶಿವಪ್ರಿಯ, ಮಾವು ಅಶೋಕ ಕಾಮದೇವ ಪ್ರಿಯ, ಇಂದ್ರವಲ್ಲ ಯಮಪ್ರಿಯ, ಪಾಷಾಣ ಬೇದಿ ಯಮಧರ್ಮ ರಾಜಪ್ರಿಯ, ನೆಲಮುಸಲಿ ಭೂಮಿದೇವಿ ಪ್ರಿಯ, ಸಹದೇವಿ ಬ್ರಹ್ಮಪ್ರಿಯ, ಲಕ್ಷ್ಮಣ ಶ್ರೀದೇವಿ ಪ್ರಿಯ, ಗರಿಕೆ ಗಣೇಶ ಪ್ರಿಯ, ಶ್ರಾವಣಿ ಹುಲ್ಲು ಗಿರಿಜಾದೇವಿ ಪ್ರಿಯ. ಅಂದರೆ ಎಲ್ಲೂ ಕೂಡ ಒಂದು ದೈವತ್ವ ಕಲ್ಪನೆ ಆಗಿರೋದಕ್ಕೆ ಈ ಗಿಡಗಳು ಮತ್ತು ಆ ದೇವತೆ. ಕೊನೆಯ ಪಕ್ಷ ದೇವ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ರಿಗೂ ಗೊತ್ತಿರೋದ್ರಿಂದ ನೀವು ಕೆಲವು ಮರಗಳ ಮನೆಗಳ ಕಾಂಪೌಂಡ್ ದೊಡ್ಡವ್ರ ಕಡೆ ಕಟ್ಟಿರುವಾಗ ಅಲ್ಲಿ ಯೂರಿನೇಷನ್ ಮಾಡಬಾರ್ದು ಪಬ್ಲಿಕ್ಕಲ್ಲಿ, ಈಗ ಒಂದು ದಂಡನೂ ತೆರಬೇಕು ಅಂತ ಹೇಳಿದರೆ ಅಲ್ಲೆಲ್ಲ ದೇವ್ರ ಫೋಟೋ ಹಾಕಿದರೆ ನಮ್ಮ ಆ ಜನಗಳೇನು ಮಾಡ್ತಾರೆ, ಅದ್ರ ಮೇಲೆ ಅಲ್ಲಿ ಇಲ್ಲಿ ಮೂತ್ರ ಮಾಡಬಾರದು ಅಂತ ಬೋರ್ಡ್ ಹಾಕಿ ಆ ದೇವ್ರ ಫೋಟೋ ಹಾಕಿದ್ರಾರು ಸ್ವಲ್ಪ ಮಾಡ್ತಾರೆ ಅಂದರೆ ಏನಿಲ್ಲ. ಅಲ್ಲೂ ಕೂಡ ಅದರಲ್ಲಿ ಪಾಪ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳು ಹೋಗಿ ಅದಕ್ಕೆ ಅಭಿಷೇಕ ಮಾಡೋವಂಥದ್ದು ಅಲ್ಲೂ ಅದ್ರ ಮೇಲೆ ಮಾಡೋವಂಥದ್ದು ಒಂದು ದುಷ್ಟ ಪದ್ಧತಿ. ನಾವು ಇದನ್ನೆಲ್ಲ ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಜೋಕಾ ಪಾರ್ಟ್ ಯಾಕಂದರೆ ಇಷ್ಟೊಂದು ಅದಕ್ಕೆ ಒಂದು ದೈವತ್ವ ನಾವು ಈ ರೀತಿಯೆಲ್ಲ ಮಾಡ್ಕೊಂಬಂದಿರೋದ್ರಿಂದಲೇ ಕರೋನಾ ಸುರ ಮಾಡೋದು ಬೇಡ. ಇದೊಂದು ನಮ್ಮ ಶಿವಶಕ್ತಿಕ ವಾಕ್ಯದ ಮೂಲಕ ಈ ಒಂದು ವಿಚಾರನ ಹಂಚ್ಕೊಳ್ಳುವಾಗ ಒಂದು 5 ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಒಂದು ರಸಾಭಾಸ ಆಗಬಾರ್ದು. ನನಗೆ ಇಂದಿನ ಸಂಚಿಕೆಗಳನ್ನು ನೋಡಿ ಸರ್ ನೀವೊಂದು ಮುಂಚೆಯಲ್ಲ 59 ನಿಮಿಷ ಮಾಡಿದ್ದೀರ, ಇದನ್ನು ಸ್ವಲ್ಪ ಒಂದೇ ಏಟಲ್ಲಿ ಬರಲಿ ಅದೆಲ್ಲ ಒಂದು ಅದು ನಮಗೆ ಒಂದು ರೀತಿಯ ಒಟ್ಟಿಗೆ ಒಂದು ಸಮಗ್ರವಾಗಿ ಸಿಗುತ್ತೆ ಅಂತ. ಅದರಿಂದ ಇನ್ನೊಂದು ಸ್ವಲ್ಪ ವಿಚಾರ ಮುಂದುವರಿಸ್ತೀನಿ. ಇದು ಸಸ್ಯಶಾಸ್ತ್ರೀಯ ಉದ್ಯಾನವನ್ನು ನಮ್ಮ ಪೂರ್ವಜರು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೂ ಅವರಲ್ಲಿ ಆಯುರ್ವೇದಕ್ಕೆ ಅನೇಕ ಔಷಧಿ ಸಸ್ಯಗಳನ್ನು ಕ್ರಮಬದ್ಧವಾಗಿ ಬೆಳೆಸುವ ಕ್ರಮಗಳನ್ನು ತಿಳಿಸಿದ್ದಾರೆ. ಹಿಂದೆ ಅನೇಕ ರೀತಿಯ ವೈವಿಧ್ಯವಾದ ಸಸ್ಯವನಗಳನ್ನು ನಿರ್ಮಾಣ ಮಾಡಿ ಪೋಷಿಸುತ್ತಿದ್ದರು. ಸಾಂಕೇತಿಕವಾಗಿ ಔಷಧಿ ವೃಕ್ಷ ಹಾಗೂ ಸಸ್ಯಗಳನ್ನು ದೇವರ ಪ್ರತಿನಿಧಿಗಳನ್ನು ಗುರುತಿಸಿ ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಅನ್ನಂ ಬ್ರಹ್ಮೇತಿ ವ್ಯಜನಾತ್ ಅಂದರೆ ಆಹಾರವನ್ನು ಅಂದರೆ ಅನ್ನವನ್ನು ಬ್ರಹ್ಮವೆಂದು ತಿಳಿಯಬೇಕು ಎಂದು ತೈತ್ತಿರಿಯೋಪನಿಷತ್ತಲ್ಲಿ ಹೇಳಲಾಗಿದೆ. ನಾವೆಲ್ಲ ಚಿತ್ರಾವತಿ ಇಡ್ತೀವಿ, ಚಿತ್ರಾಯನ್ಮ, ಚಿತ್ರಗುಪ್ತ ಆಯನ್ಮ, ಯಮ ಆಯನ್ಮ, 5 ಇಟ್ಟು ಆಮೇಲೆ ಅದನ್ನು ಒಟ್ಟಿಗೆ ಮಾಡಿ ಒಂದು ಕಡೆ ಮಾಡಿ ಪ್ರಾಣಿಗಳು ತಿರಲಿ ಅಂತ ನಾವೆಲ್ಲ ಹಿಂದೆ ಪ್ರಶಂಸನೆ ಅಂತ ಮಾಡಿ ಇವೆಲ್ಲವನ್ನು ಕೂಡ ಅದರಲ್ಲಿ ಅದಕ್ಕೆಲ್ಲ ಒಂದು ವೈಜ್ಞಾನಿಕ ಪೂಜೆ ಪುನಸ್ಕಾರ ಇವುಗಳೆಲ್ಲ ವೈಜ್ಞಾನಿಕ ದೃಷ್ಟಿಯಲ್ಲಿ ಹೇಗೆ ಅಂತ ನಾನು ಹಿಂದೆ ಹೇಳಿದ್ದೆ. ಅದನ್ನು ಇವತ್ತು ಜ್ಞಾಪಿಸ್ಕೊಂಡು ಅದನ್ನು ಮಾಡಿ ಅಂತ ಹೇಳಿದೆ. ನೋಡೋಣ ಅದನ್ನು ಸಂಧ್ಯಾವಂದನೆ ವೈಜ್ಞಾನಿಕ ದೃಷ್ಟಿಯಲ್ಲಿ. ಆಮೇಲೆ ಪೂಜೆ ಪುನಸ್ಕಾರಗಳು, ಪೂಜೆ ಬಗ್ಗೆ ನಾನು 2 ಮಾಡಿದ್ದೀನಿ, ನಿತ್ಯ ಪೂಜೆ ಹಾಗೂ ಇದು ಮಂತ್ರಪುಷ್ಪ, ಅವುಗಳ ಅರ್ಥಗಳನ್ನು ಹೇಳೋ ಅಂಥ ಒಂದು ನಮ್ಮ ಇಟಿನರಲ್ಲಿ ಮುಂದೆ ಇದೆ. ಹಾಗೂ ಆಗ ನಾನು ನಿಮಗೆ ಅದನ್ನು ಹೇಗೆ ವೈಜ್ಞಾನಿಕವಾಗಿ ನಮ್ಮ ದೇಹಕ್ಕೆ ಅವುಗಳಿಂದ ಆಗ್ತಕ್ಕಂಥ ಉಪಯೋಗಗಳೇನು ಎಂಬುದನ್ನು ಈಗ ಸಸ್ಯ ಮತ್ತು ಮರಗಳ ಬಗ್ಗೆ ಹೇಳಿದಾಗೇ ನಾನು ಈ ಎಲ್ಲವನ್ನು ಕೂಡ ಹಲವಾರು ಮೂಲಗಳಿಂದ ಸಂಗ್ರಹಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಬೇಕಾದಷ್ಟು ಆರ್ಟಿಕಲ್ಗಳು ಹಲವಾರು ಸ್ಕಾಲರ್ಸ್ ಜೊತೆ ಚರ್ಚೆ ಮಾಡಿ ಇಂತಹ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹೀಗೆ ಆಹಾರದಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಗಳು ಆಗಿರತಕ್ಕಂಥದ್ದು ಇದು ತೈತ್ತಿರಿಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಆಹಾರದಿಂದಲೇ ಎಲ್ಲ ಪ್ರಾಣಿಗಳ ಉತ್ಪತ್ತಿ, ಬೆಳವಣಿಗೆ ಮತ್ತು ಬದುಕು ಸಹನೀಯ ಎಂಬುದಾಗಿದೆ. ಆದ್ದರಿಂದ ಅದನ್ನು ಬ್ರಹ್ಮ ಅಂದರೆ ಸೃಷ್ಟಿ ಎನ್ನಲಾಗಿದೆ. ಆಹಾರವನ್ನು ನೀಡುವ ಸಸ್ಯಗಳು ದೇವರ ಸ್ವರೂಪವೇ ಆಗಿವೆ. ಆರೋಗ್ಯ ವೃದ್ಧಿಕಾರಕ ಔಷಧಿಗಳನ್ನು ಆಹಾರವನ್ನು ಹವೆಯನ್ನು ವೈವಿಧ್ಯೋಪ ಉಪಯೋಗಗಳನ್ನು ನೀಡುವ ಸಸ್ಯಗಳು ದೇವರ ಕೊಡುಗೆ ಆಗಿದ್ದು ದೇವರ ಪ್ರತಿನಿಧಿಗಳೆಂದು ಪೂಜಿಸುವುದು ಯೋಗ್ಯವೇ ಆಗಿದೆ. ಬಹುಕಾಲ ಬಾಳುವ ವೃಕ್ಷಗಳು
ಔಷಧಿ ವಿಶೇಷ ಹೊಂದಿರುವ ಸಸ್ಯಗಳನ್ನು ದೇವರ ಪ್ರತಿನಿಧಿಗಳೆಂದು ಅವುಗಳ ಹಿರಿಮೆಯಿಂದ ಗುರುತಿಸುವ ಆಗಿದೆ. ವಿಶೇಷ ಶಕ್ತಿಯುಳ್ಳ ಸಾಧಕರಾದ ಭಗವಾನ್ ಶ್ರೀರಾಮ, ಭಗವಾನ್ ಶ್ರೀಕೃಷ್ಣ, ಸೀತಾದೇವಿ, ಹನುಮಂತ ದೇವರು, ಪ್ರವಾದಿ ಮಹಮ್ಮದನ ಪೈಗಂಬರ, ಪ್ರವಾದಿ ಯೇಸು ಕ್ರಿಸ್ತ, ಇಂಥ ಅನೇಕರಿಗೆ ದೇವರ ಸಮಾನೆಂದು ನಾವು ಪೂಜಿಸುವುದಿಲ್ವೇ? ಶ್ರೀ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು ಮುಂತಾದವರ ಜಯಂತಿ ಮಾಡುವುದಿಲ್ವೇ? ಮಹಾತ್ಮ ಗಾಂಧಿ ಮುಂತಾದವರ, ಅಂಬೇಡ್ಕರ್ ಜಯಂತಿ ಮುಂತಾದವುಗಳನ್ನೆಲ್ಲ ನಾವು ಮಾಡ್ತಾನೇ ಇದ್ದೀವಲ್ಲ. ಹೀಗೆ ಇವುಗಳೆಲ್ಲರ ಜಯಂತಿಯನ್ನು ಭಕ್ತಿಯಿಂದ ಆಚರಿಸುವ ರೀತಿಯೇ ವಿಶೇಷ ಶಕ್ತಿಯುಳ್ಳ ಸಸ್ಯಗಳನ್ನು ಕೂಡ ಆರಾಧಿಸುವುದರಲ್ಲಿ ತಪ್ಪೇನಿಲ್ಲ. ಇದು ನಾವೆಲ್ಲ ನಾವು ತಾತ್ರಿ ಹವನ ಅಂತ ನಾವೆಲ್ಲ ಮಾಡ್ತೀವಿ. ಶಾಕಂಬರಿ, ಬನಶಂಕರಿ, ಹಿಂಗಾಳೆ ಉತ್ವಾನದ್ವಾಶಿ, ಹೀಗೆ ಸಸ್ಯಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿವೆ. ಇನ್ನೂ ಅದನ್ನು ಹೆಚ್ಚು ಮಾಡಲಿ, ದೈವೀ ಸಾಕಾರ ಪೂಜೆಗಿಂತ ಸಸ್ಯ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷತೆ ಅನ್ನೋದನ್ನು. ಸಸ್ಯಗಳಿದ್ದರೆ ನಮಗೆ ಅನ್ನ ಆಹಾರ, ಅದೇ ಒಂದು ವಚನಕಾರರು ಹೇಳಿದ ರೀತಿ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ, ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ. ಆದ್ದರಿಂದ ಸಸ್ಯಗಳನ್ನು ಪೂಜಿಸಬೇಕು, ಅಂದರೆ ರಕ್ಷಿಸಬೇಕು. ಸಸ್ಯಗಳಿಗೆ ಆಹಾರವನ್ನು ತಯಾರಿಸುವ ವಿಶೇಷ ಶಕ್ತಿ ಇದ್ದು ಸ್ವಾವಲಂಬಿಗಳಾಗಿವೆ. ಆದರೆ ಪ್ರಾಣಿ, ಪಕ್ಷಿ, ಮಾನವರು ಆಹಾರವನ್ನು ತಯಾರಿಸಲಾರವು. ಪ್ರಾಣಿ, ಪಕ್ಷಿ, ಮಾನವರು ಆಹಾರವನ್ನು ತಯಾರಿಸಲಾರವು. ಆದ್ದರಿಂದ ಸಸ್ಯ ಸಂಪದವಿಲ್ಲದೆ ಮನುಷ್ಯನು ಜೀವಿಸಲು ಸಾಧ್ಯವೇ ಇಲ್ಲ. ಸಸ್ಯಗಳನ್ನು ನಾಶಪಡಿಸಿದರೆ ಸರೋವರ, ನದಿ, ಹಸಿರು ಹುಲ್ಲಿರುವ ಅನುಪದೇಶ, ಮಿತ್ರದೇಶ, ಅತಿಯಾದ ಬಣ್ಣವೂ ಇಲ್ಲ, ಅತಿಯಾದ ಆದರ್ಶವಲ್ಲದ ಪ್ರದೇಶ, ಜಂಗಲ ದೇಶ, ಮರುಭೂಮಿಯಂತಿದ್ದು ಉಸುಕಿನ ಭೂಮಿ, ನೀರಿನ ಅನಾನುಕೂಲತೆ ಇರುವ ಪ್ರದೇಶ, ಪರ್ವತ ಗುಡ್ಡ ಪ್ರದೇಶ ಎಂದು ಭೇದವಿಲ್ಲದೆ ಬರಪರ್ವತ ಮರುಭೂಮಿಯಾಗಿ ಮಾರ್ಪಟ್ಟು ಜನಜೀವನವೇ ಅಸ್ತವ್ಯಸ್ತಗೊಳ್ಳುತ್ತದೆ ಎಂಬ ನುಡಿಯಲ್ಲಿ ಸತ್ಯವೇ ಇಲ್ಲದೇ ಇಲ್ಲ. ಎಷ್ಟು ಪರಮಸತ್ಯ ಎನಿಸುವುದಿಲ್ಲವೇ? ಪ್ರಕೃತಿಯ ಅವಲಂಬಿ ಮಾನವನು ಸಸ್ಯಗಳನ್ನು ಕಡಿದು ನಾಶಗೊಳಿಸಬಾರದು. ಸಾಧ್ಯವಾದಷ್ಟು ಗಿಡಮರಗಳನ್ನು ಬೆಳೆಸಬೇಕು, ರಕ್ಷಿಸಬೇಕು, ದುರುಪಯೋಗಪಡಿಸಿಕೊಳ್ಳಬಾರದು. ಸಸ್ಯಗಳ ಬಗ್ಗೆ ಕಾಳಜಿ, ಗೌರವ ಇದ್ದರೆ ಮಾನವ ಕುಲಕ್ಕೆ ಹಿತಕಾರಿ. ಇನ್ನು ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ನಿರ್ಮಾಣಗೊಳಿಸಲಾಗದ ರಾಶಿಕಂಬ ತತ್ವವನ್ನು ಆಧರಿಸಿದ ರಾಶಿವನ. ರಾಶಿವನದ ಪ್ರಮುಖ ವೈಶಿಷ್ಟ್ಯ ಎಂದರೆ ಸೂರ್ಯನ ರಾಶಿಚಕ್ರದಲ್ಲಿಯ ತೋರಿಕೆಯ ಚಲನೆಯನ್ನು ಅನುಸರಿಸುವುದು. ಧನು ಸಂಕ್ರಾಂತಿ ಸೂರ್ಯೋದಯ ಕಾಲಕ್ಕೆ ಧನುರಾಶಿಗೆ ಸಂಬಂಧಪಟ್ಟ ಅಶ್ವತ್ಥ ಗಿಡದ ಮೇಲೆ ಕೇಂದ್ರದಲ್ಲಿಯೇ ಗಿಡದ ನೆರಳು ಬೀಳುತ್ತದೆ. ಹಾಗೆಯೇ ಪ್ರತಿ ಸಂಕ್ರಾಂತಿಗೂ ಆಯಾ ಸಸ್ಯದ ಪ್ರತಿಬಿಂಬ ಆಯಾ ಸಂಬಂಧಿ ರಾಶಿಗಿಡಗಳ ಮೇಲೆ ಸೂರ್ಯೋದಯದಲ್ಲಿ ಬೀಳುತ್ತದೆ. ಬೆಂಗಳೂರಿನಲ್ಲೂ ಕೂಡ ಒಂದು ಗವಿ ಗಂಗಾಧರೇಶ್ವರ ದೇವಸ್ಥಾನ, ಅದರಲ್ಲಿ ಶಂಕರಾಂತಿ, ನಿಮಗೆ ಅದೆಲ್ಲ ಗೊತ್ತಿರ್ಬೋದು. ಹಾಗೆ ಇಲ್ಲಿ ಬೇಕಾದಷ್ಟು ಆ ರೀತಿ ದೇವಸ್ಥಾನಗಳಿವೆ. ಇನ್ನು ವೈಶಿಷ್ಟ್ಯ, 27 ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರವಾದರೂ ಸರಿ, ಅದರ ಹಿನ್ನೆಲೆಯಲ್ಲಿ ದಿಗಂತದ ಬೇರೆ ಬೇರೆ ಜಾಗಗಳ ಮೂಲಕ ಸೂರ್ಯನ ಪರ್ಯಟನ ಕಂಡುಬರುತ್ತಿದೆ. ವನದ ಕೇಂದ್ರದಲ್ಲಿ ನಿಂತು ಸೂರ್ಯೋದಯ ಸಮಯದಲ್ಲಿ ನೋಡಿದರೆ ಅಂದಿನ ನಕ್ಷತ್ರಕ್ಕೆ ಸಂಬಂಧಿಸಿದ ವೃಕ್ಷದ ಗುಂಟ ಸೂರ್ಯನ ಹುಟ್ಟು ಕಂಡುಬರುತ್ತದೆ. ವಿವಿಧ ನಕ್ಷತ್ರಗಳಿಗೆ ಸಾಂಕೇತಿಕವಾದ ವಿವಿಧ ಜಾತಿಯ ಗಿಡಗಳ ಹಿನ್ನೆಲೆಯಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳನ್ನು ಕಾಣಬಹುದು. ಅಂದರೆ ಸಾಂಕೇತಿಕ ವೃಕ್ಷದ ಮುಖಾಂತರ ಉದಯವನ್ನು ವೀಕ್ಷಿಸಿದಂತಾಗುತ್ತದೆ. ದಕ್ಷಿಣಾಯನದಲ್ಲಿ ಸೂರ್ಯೋದಯವನ್ನು, ಉತ್ತರಾಯಣದಲ್ಲಿ ಸೂರ್ಯಾಸ್ತವನ್ನು ನಿರೀಕ್ಷಿಸುವಂತೆ ಬಕ್ಕಳದ ನಕ್ಷತ್ರವನ ಇರುತ್ತದೆ ಅಶೋಕವನ. ಇದು ಅಶೋಕ, ಬಕುಲ, ಸಂಪಿಗೆ, ಹಲಸು, ಕಪಿತ್ತ, ಬೆಳಬಲ ಅಂತ ಅದಕ್ಕೆ. ಇನ್ನೊಂದು ಸುರಭಿ ಕಟಕ, ಸರಳ, ನೆಲ್ಲಿ ಮರ, ಅಶ್ವತ್ಥ, ಚಳ್ಳೆ ಮರ, ತಾರೆ ಮರ, ಮಾವು, ಮಲ್ಲಿಗೆ, ಕಕ್ಕೋಲ, ಬೆತ್ತ, ಹಿಂತಾಲ, ಹಣ್ಣು ಸಂಪಿಗೆ, ಅಂಕೋಟಿ ಮರ, ಪುನ್ನಾಗ, ಮುತ್ತುಗ, ನಾಗಕೇಸರ, ಕೇದಿಗೆ, ಕದಂಬ, ಇಪ್ಪೆ ಮರ, ಲವಂಗ, ಅತ್ತಿ, ಕರವೀರ, ಚಂದನ, ಕಬ್ಬು, ವಾಟಿ ಮರ, ಕರಿ ಮರ, ಗೊರಸಿನ ಗಿಡ, ಬಸರಿ ಬೆಟ್ಟವಾದರೆ ಕಕ್ಕೆ ಮರ, ಪಾಟಲ, ದಾಲಚಿನ್ನಿ, ಗೋರಂಟೆ, ಇವೆಲ್ಲ ಸಸ್ಯಗಳು. ನಾನು ಹಿಂದೆ ಇವತ್ತೈದು ವರ್ಷದಿಂದ ಒಂದು ಕೊಂಚ ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ದೆ.
ಆವಾಗ ನಾನು ಅವ್ರ ಜೊತೆ ಫಾರೆಸ್ಟರ್ಸ್ ಜೊತೆ ಇದಕ್ಕೆಲ್ಲ ಫಾರೆಸ್ಟ್ಗೆ ಇಂಟೀರಿಯರ್ ಫಾರೆಸ್ಟ್ಗೆ ಹೋಗ್ತಿದ್ದಾಗ ಇವುಗಳನ್ನೆಲ್ಲ ಅಲ್ಲಿ ಜನ ಇದಕ್ಕೆಲ್ಲ ಒಂದು ಬೇರೆ ಬೇರೆ ಅವರವ್ರದೇ ಭಾಷೆಯಲ್ಲಿ ಮರಗಳ ಹೆಸರು ಹೇಳ್ತಾ ಇದ್ರು. ಅವುಗಳು ಜ್ಞಾಪಕ ಬರ್ತಾ ಇದೆ ಇದೆಲ್ಲ ನೋಡಿದ್ರೆ. ಭೋಜ ರಚಿತ ಚಂಪೂರಾಮಾಯಣದ ಅಶೋಕವನದಲ್ಲಿ 38 ಜಾತಿಯ ಸಸ್ಯಗಳ ಅಶೋಕವನವನ್ನು ರಾವಣನು ಲಂಕೆಯಲ್ಲಿ ನಿರ್ಮಿಸಿದ್ದನೆಂಬ ಒಂದು ವರ್ಣನೆ ಇದೆ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಂತೂ ರಾವಣನ ಲಂಕೆಯ ಅಶೋಕವನದ ಒಂದು ಒಳ್ಳೆ ಸೊಗಸಾದ ವರ್ಣನೆ ಇದೆ. ಕಣ್ಣು ಋಷಿಗಳ ವನದಲ್ಲಿ ಹಲಸು, ರಂಜಲು, ಸಂಪಿಗೆ, ಮಂದಾರ, ಹುಲಸೆ, ಸುರಿಗೆ, ಮುತ್ತುಗ, ನಾಗಸಂಪಿಗೆ, ಎಕ್ಕದ ಗಿಡ, ಅತ್ತಿ, ಮಾವು, ನೇರಳೆ, ಅಶ್ವತ್ಥ, ರಕ್ತಚಂದನ ಸಸ್ಯಗಳನ್ನು ಕಣ್ಣು ಋಷಿಗಳು ಬೆಳೆಸಿದ್ದರಂತೆ. ಇದು ಇನ್ನು 6 ವ್ರತಗಳ ವನವನ್ನು ನಾನು ಹೇಳಿ ಈ ಸಂಚಿಕೆಯನ್ನು ಮಂಗಳ ಮಾಡ್ತೇನೆ. ವೃಕ್ಷಕ್ಕೆ ನಮೋ ನಮಃ ಹೇಳ. 1 ಗಣೇಶವನ, ಇಲ್ಲಿ ತುಳಸಿ, ಬಿಲ್ಪತ್ರೆ, ಕಸ್ತೂರಿ, ಕರಿಲಕ್ಕಿ, ಮುಳ್ಳು ಬದನೆ, ಬೋರೆ, ಮಾಚಿಪತ್ರೆ, ಜಾಜಿ ಮಲ್ಲಿಗೆ, ಪಾರಿಜಾತ, ಗರಿಕೆ, ಬಿಳಿ ಎಕ್ಕ, ಮಾವು, ದಾಳಿಂಬ, ಅರ್ಜುನ, ಅಶೋಕ, ಅಶ್ವತ್ಥ. ಅಂಬಿಕಾವನ, ಇದು ರಂಜಲು, ಕೇದಿಗೆ, ಎಣ್ಣೆ ಹೊಸನ್ನೆ, ಕಾದಂಬ, ಪಾರಿಜಾತ, ಸಂಪಿಗೆ, ಗರಿಕೆ, ದಾಸವಾಳ, ತುಳಸಿ, ಬಿಲ್ಪತ್ರೆ, ಶಂಖಪುಷ್ಟಿ, ದುಂಡು ಮಲ್ಲಿಗೆ, ಅಶೋಕ, ಮಾಜಿಪತ್ರೆ. 3 ಸತ್ಯನಾರಾಯಣ ವನ ಅಂತ, ಇಲ್ಲಿ ಬಿಲ್ಪತ್ರೆ, ಬೋರೆ, ದುಂಡು ಮಲ್ಲಿಗೆ, ತುಳಸಿ, ಶಂಖಪುಷ್ಟಿ, ಬನ್ನಿ, ಗರಿಕೆ, ಮಧುಮಾಲತಿ, ಅಶ್ವತ್ಥ, ಸೂಚಿಪರ್ಣಿ, ಜಾಜಿ ಮಲ್ಲಿಗೆ. 4 ವಿಷ್ಣುವನ, ಇದರಲ್ಲಿ ಅಡಿಕೆ, ಸಂಪಿಗೆ, ಬಿಲ್ಪತ್ರೆ, ದುಂಡು ಮಲ್ಲಿಗೆ, ಮಾವು, ಪಾರಿಜಾತ, ಬೋರೆ, ಮಂದಾರ, ಸುಗಂಧರಾಜ, ಸುರಿಗೆ, ಗರಿಕೆ, ಅಶೋಕ, ರಂಜಲು, ಬಸವನಪಾದ, ಕೇದಿಗೆ, ಬಿಳಿ ಎಕ್ಕ, ಬಿದಿರು, ದಾಳಿಂಬ, ಶ್ರೀಗಂಧ, ಜಾಜಿಮಲ್ಲಿಗೆ. 5 ಶನಿವನ, ಶ್ರೀಗಂಧ, ಸಂಪಿಗೆ, ರಂಜಲು, ಎಣ್ಣೆ ಹೊನ್ನೆ, ಮಾವು, ಜಾಜಿ, ಮಲ್ಲಿಗೆ, ದರ್ಬೆ, ಮಾಚಿಪತ್ರೆ, ಪಾರಿಜಾತ, ಬಿಲ್ವಪತ್ರೆ, ಹೊಳೆಮತ್ತಿ, ತುಳಸಿ, ಮಾವು, ಕೇದಿಗೆ, ಬನ್ನಿ. ಇವೆಲ್ಲ ಕಲೋಕ್ವಿಯಲ್ ಆಗಿರ್ತಕ್ಕಂಥ ಭಾಷೆಗಳು. ನಮ್ಮ ಮೈಸೂರಿನಲ್ಲೂ ಕೂಡ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಶುಕವನ ಅಂತ ಒಂದು ಮಾಡಿದ್ದಾರೆ. ಈ ರೀತಿ ಇವನ್ನೆಲ್ಲ ತಗೊಂಡು ಬೇಕಾದಷ್ಟು ಈ ಥರ ಗಿಡಗಳನ್ನೆಲ್ಲ ಹಾಕಿ ಒಳ್ಳೆ ಸೊಗಸಾದ ವನವನ್ನು ಬೆಳೆಸಿರ್ತಕ್ಕಂಥದ್ದು ನಾವು ಮೈಸೂರಿಗರೆಲ್ಲ ಹೆಮ್ಮೆ ಪಡಬೇಕಾದಂಥದ್ದು. ಬೆಟ್ಟದ ಹತ್ತಿರ ಇರುವಂಥದ್ದು ಅಂತಹ ಆಕ್ಸಿಜನ್ ನಮಗೆ ಮೈಸೂರಿನಲ್ಲಿ ಸ್ವಾಭಾವಿಕವಾಗಿ ಅರಮನೆ ನಗರಗಳ ನಗರ ಮತ್ತು ಗಂಧದ ನಾಡಿದು, ಮಲ್ಲಿಗೆಯ ನಾಡಿದು, ಶ್ರೀಗಂಧದ ನಾಡಿದು, ವೀಣೆಯ ಬೆಡಗಿದು ಮೈಸೂರು ಅನ್ನೋದಕ್ಕೆ ಇವುಗಳೆಲ್ಲ ಸೇರಿಕೊಂಡಿರ್ತಕ್ಕಂಥದ್ದು. ಇನ್ನು ನರಸಿಂಹವನ, ಇಲ್ಲಿ ಎಣ್ಣೆ, ಹೊನ್ನೆ, ಬಿಲ್ಪತ್ರೆ, ಬಕುಲ, ಜಾಜಿ ಮಲ್ಲಿಗೆ, ಕಣಗಲೆ, ರಾಮ್ ತುಳಸಿ, ಗುಳುಬದನೆ ಇವೆಲ್ಲ ಇವೆ. ಇನ್ನು ಕದಂಬವನದಲ್ಲಿ ಮಾವು, ನೇರಳೆ, ಅರ್ಜುನ, ಬಕುಲ, ಸುರಗಿ, ಪಾರಿಜಾತ, ನಾಗಸಂಪಿಗೆ, ತಾಳೆ, ಮಲ್ಲಿಗೆ ಇವುಗಳು ಸಸ್ಯಗಳಿರುವ ವನ. ಇನ್ನು ಕೊನೆಯದಾದ ಚವನವನ, ಇದೊಂದು ಬಹು ವಿಸ್ತಾರವಾದಂಥ ಸಸ್ಯಗಳಿರುವ ವನ. ವಿಸ್ತಾರವಾದ ಔಷಧ ಸಸ್ಯ ವಿವರಣೆಯೇ ಬೇಕಾಗುತ್ತದೆ. ವನಗಳ ಪ್ರತಿಯೊಂದು ಔಷಧಿ ಸಸ್ಯಕ್ಕೂ ಪ್ರತ್ಯೇಕವಾಗಿ ಇನ್ನೂ ಇದು ಸ್ಕೈಸ್ತಿ ಲಿಮಿಟ್. ನಾನು ಒಂದು ಇದರ ಒಂದು ಬರ್ಡ್ಸ್ ಐ ವ್ಯೂ ಒಂದು ಅಷ್ಟು ಮಾತ್ರ ನಾನು ಒಂದು ಹೇಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಂತರ ಒಂದು ರೆಫರೆನ್ಸಸ್ಸು ಬೇರೆ ಬೇರೆ ಲೇಖನಗಳು ಬೇಕಾದಷ್ಟಿವೆ. ಉದ್ದೇಶ ಅಷ್ಟೇ ನಮ್ಮ ಈ ಒಂದು ಕಾಲಮಾನದಲ್ಲಿ ಅದು ಕರೋನಾ ಯುಗದಲ್ಲಿ ಸಸ್ಯಗಳು, ಪ್ರಾಣಿ ಮತ್ತು ನಾನು ಈ ನವಗ್ರಹಗಳ ಬಗ್ಗೆ ಮಾಡ್ಕೊಂಡು ಬಂದಾಗ ಬಂದಂಥ ಪ್ರತಿಕ್ರಿಯೆ ತಮ್ಮಗಳಿಂದ ಸರ್ ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ಕೊಂಡು ಬನ್ನಿ. ಹಿಂದೆ ಯಾವಾಗಲೂ ನಾನು ಒಂದು ರೆಫರೆನ್ಸಾಗಿ ಒಂದು ಚುಚ್ಚು ಹೇಳ್ತಿದ್ದೆ, ಆದರೆ ವಿಶೇಷವಾಗಿ ಇದು ನಮ್ಮದೇ ಆದ ಒಂದು ಸ್ಟುಡಿಯೋ ಆಗಿರೋದ್ರಿಂದ ಒಂದು 25-30 ನಿಮಿಷದಲ್ಲಿ ಈ ಸಸ್ಯ ಮತ್ತು ಇನ್ನೊಂದು ಪುಷ್ಪಗಳ ಬಗ್ಗೆ ಒಂದು ಮಾಡೋದಿದೆ. ಅವುಗಳನ್ನು ಇನ್ನೊಂದು ಸಂಚಿಕೆಯನ್ನು ಅಲ್ಲಿ ಮಾಡ್ತೀನಿ. ಇಷ್ಟನ್ನು ತಾವೆಲ್ಲ ಆನಂದ ಪಡಿ, ಯಾಕಂದರೆ ನಾವೆಲ್ಲ ಒಳ್ಳೆ ಆಕ್ಸಿಜನ್ ಪಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಈ ಒಂದು ಮಹಾ ಸಂಚಿಕೆ ಇದುವರೆಗೂ ಕೂಡ 512 ಸಂಚಿಕೆಗಳು ಮುಗಿದಿವೆ. ಇದು ನಮ್ಮ ಆಧ್ಯಾತ್ಮಿಕ ಮಹತ್ವದ ಸಸ್ಯವನಗಳು ಎಂಬ ಒಂದು ಟೈಟಲಿಂದ ನಾನು ಈ ಸಂಚಿಕೆಯನ್ನು ಬಲ್ಲ ಮೂಲಗಳಿಂದ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ವಿಚಾರಗಳನ್ನು ಶಿವಶಕ್ತಿ ಕೇಂದ್ರ ಮೂಲಕ ಹಂಚಿಕೊಂಡಿದ್ದೇನೆ. ಮತ್ತೆ 513ನೇ ಮಹಾಸಂಚಿಕೆಗೆ ನಿಮ್ಮನ್ನು ಎದುರು ನೋಡ್ತಾ ಇರ್ತೇನೆ. ನಮಸ್ಕಾರ.